ಸರಿ ಸರ್, ಕೂಡಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲಕ್ಕೆ ವತಿಯಿಂದ ನಿಮ್ಮೆಲ್ಲರಿಗೂ ನಾನು ಈ ಸಂಜೆ ವೇಳೆಯಲ್ಲಿ ಸುಸ್ವಾಗತವನ್ನು ಬಯಸುವಂತನಾಗಿದ್ದೇನೆ. ನಮ್ಮ ಮಧ್ಯದಲ್ಲಿ ಅನೇಕ ಸಹೋದರ ಸಹೋದರಿಯರು, ಬೋಧಕ ವರ್ಗದವರು ಮತ್ತು ಸಭೆಯ ವಿಶ್ವಾಸಿಗಳು ಇರತಕ್ಕಂಥ ಬಹಳ ಸಂತೋಷ. ಸುಮಾರು ಈಗಾಗಲೇ 32 ಡಿವೈಸ್ ಕನೆಕ್ಟ್ ಆಗಿದೆ, ಇನ್ನೂ ಅನೇಕರು ಸಹ ಜಾಯಿನ್ ಆಗ್ತಾ ಇದ್ದಾರೆ. ಜಾಯಿನ್ ಆಗುವಂಥವರೆಲ್ಲರನ್ನ ನಾವು ಅವರಿಗೆ ಸ್ವಾಗತವನ್ನು ಬಯಸ್ತಾ ಈ ಸಮಯದಲ್ಲಿ ಕೂಡಿ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನ ನಾನು ಹೆಸರಾಗಿ ವಂದಿಸ್ತೇನೆ. ಜೋನ್ ಮಿಕ್ಲೋದ್, ಹ್ಯಾನಾ, ಸುಭಿಕ್ಷಾ, ಅಪ್ಪು, ರೂತ್ ಅವರು ಮತ್ತು ಬೊಸೆ ಮಂಡ್ಯ ಅವರಿದ್ದಾರೆ, ನಿಮಗೆ ಸ್ವಾಗತ. ಹೀವಿಲ್ ಲಲಿತಾ ಕುಮಾರಿ ಅವರು, ಹೀವಿಲಿನ್ ಪಾಲ್, ಹೇಮಲತಾ ಭಕ್ತರಾಜ್ ಅವರು, ಜಯಮ್ಮ ಕುಳೆಗಾಲ್, ಜುಯಿತಾ, ಕೃಪಾ ಸಾಮೇಲ್ ಅವರು ಕೋಲಾರದಿಂದ, ಸಹೋದರಿ ಲಲಿತಾ, ಮೇನಕಾ ವಸುಮನೆ ಅವರು, ನಲಿನಾ ನಾಗರಾಜ್, ಪವಿತ್ರ ರಾಜೇಶ್ ಹಾಗೂ ರಾಜೇಶ್ ರಾಯಚೂರ್, ಸಹೋದರಿ ರಾಜೇಶ್ವರಿ ಧರ್ಮನಾಥ್ ಹಾಗೂ ರಾಕ್ ಬ್ಯಾಪ್ಟಿಸ್ಟ್ ಚರ್ಚ್ ಇದ್ದಾರೆ ಹೊಸದಾಗಿ, ನಿಮಗೆ ನಾವು ಸ್ವಾಗತವನ್ನು ಬಯಸ್ತೇವೆ. ರಾಕ್ ಬ್ಯಾಪ್ಟಿಸ್ಟ್ ಚರ್ಚ್, ಸಂತೋಷ್, ಸತೀಶ್ ಕಲಿಯೂರ್ ಹಾಗೂ ಸಹೋದರಿ ಶಕುಂತಲಾ ಹಾಗೂ ಶಾಂತ್ ಕುಮಾರ್ ಹೇರಿಗ್, ಶಶಿಕಲಾ ಅವರು, ನಿಮಗೆ ನಾವು ಸ್ವಾಗತವನ್ನು ಬಯಸ್ತೇವೆ. ಹಾಗೂ ಶಶಿಕಲಾ ಮೂರ್ತಿ, ಶ್ರಾವ್ಯ, ಶ್ರುತಿ, ಹಾಗೂ ಬೋಧಕರಂತ ಸ್ಯಾಮ್ ಸುಂದರ್ ಟಿ ಎಚ್ ಮತ್ತು ಸೌಂದರ್ಯ ಹಾಗೂ ಸುಧಾ ಅವರಿದ್ದಾರೆ, ನಿಮಗೆ ನಾವು ಸ್ವಾಗತವನ್ನು ಬಯಸ್ತೇವೆ. ಮತ್ತು ಸುಭಾಷ್ ಇರಿಕ್ರಂತ ಹಾಗೂ ಇರಿಕ್ರಂತ ವಿನೋದ್ ಮ್ಯಾಥ್ಯೂ ಅವರು ಮತ್ತು ವಿನೋದ ಹಾಗೂ ರೋಹಿತ್ ಶರಣಪ್ಪ ಮತ್ತು ವಲ್ಲಿ, ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುವಂತನಾಗಿದ್ದೇನೆ. ದೇವರು ವಿಶೇಷವಾಗಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ, ಈ ಕಾರ್ಯಕ್ರಮವನ್ನು ಮಂಗಳ ಮಾಡಲಿ ಎಂಬುದಾಗಿ ನಾವು ವಿಶೇಷವಂತ ರೀತಿಯಲ್ಲಿ ದೇವರನ್ನ ಸ್ತುತಿಸುವ ಮುಂಚಿತವಾಗಿ ದೇವರ ಮಹಿಮೆಗೋಸ್ಕರವಾಗಿ ಇದನ್ನ ಎರಡು ವಿಶೇಷ ಗೀತೆಗಳಿದೆ. ಮೊದಲನೇದಾಗಿ ಶಾರುನ್ ಹಂತೋಣಿ ರಾಜ್ ಬೀದರಿಂದ, ನೀವು ಇದ್ದೀರಲ್ಲ? ಹಾ ಸರ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ನಿಮ್ಗೆ ನಾವು ಸ್ವಾಗತವನ್ನು ಬಯಸ್ತೇವೆ. ದೇವರ ಮಹಿಮೆಗಾಗಿ ಒಂದು ಗಾನವನ್ನು ಹಾಡುವ ಹಾಗೆ ನಿಮ್ಮಲ್ಲಿ ನಾವು ಕೇಳ್ಕೊಳ್ತೇವೆ. ಥ್ಯಾಂಕ್ ಯು ಸರ್. ವೆಲ್ಕಮ್. ಮಹಿಮೆ ನೀನ ಗಯ್ಯ, ಮಹತ್ವ ನೀನ ಗಯ್ಯ, ಮಹಿಮೆ ನೀನ ಗಯ್ಯ, ಮಹತ್ವ ನೀನ ಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನೀನ ಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನೀನ ಗಯ್ಯ. ಮಹಿಮೆ ನೀನ ಗಯ್ಯ, ಮಹತ್ವ ನೀನ ಗಯ್ಯ, ಮಹಿಮೆ ನೀನ ಗಯ್ಯ, ಮಹತ್ವ ನೀನ ಗಯ್ಯ, ಘನವು ಸ್ತುತಿಯ ಸ್ತೋತ್ರವು ಎಂದೆಂದು ನೀನ ಗಯ್ಯ. ಅತಿ ಶ್ರೇಷ್ಠವಾದ ನಿನ್ರಕ್ತದಿಂದ ನಮ್ಮನ್ನು ಬಿಡಿಸಿದಿ, ಶ್ರೇಷ್ಠವಾದ ನಿನ್ರಕ್ತದಿಂದ ನಮ್ಮನ್ನು ಬಿಡಿಸಿದಿ, ಅರಸರಾಗಿ ಯಾಜಕರಾಗಿ ನಿನಗೆಂದು ಅರಿಸಿದೆ, ಅರಸರಾಗಿ ಯಾಜಕರಾಗಿ ನಿನಗೆಂದು ಅರಿಸಿದೆ. ಆರಾಧನೆ ಆರಾಧನೆ ನನ್ನ ಆಪ್ತನೇಸುವೆ, ನನ್ನ ಆಪ್ತನೇಸುವೆ. ಮಹಿಮೆ ನೀನ ಗಯ್ಯ, ಮಹತ್ವ ನೀನ ಗಯ್ಯ, ಮಹಿಮೆ ನೀನ ಗಯ್ಯ, ಮಹತ್ವ ನೀನ ಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನೀನ ಗಯ್ಯ. ದಾರಿ
ಸೇವಿಸುವ ಕರ್ತನೇ ಬಲ ಪ್ರೀತಿಯಿಂದ ನನ್ನನ್ನು ತುಂಬಿ ಅಭಿಷೇಕನಾತನೇ ಬಲ ಪ್ರೀತಿಯಿಂದ ನನ್ನನ್ನು ತುಂಬಿ ಅಭಿಷೇಕನಾತನೇ ಥ್ಯಾಂಕ್ ಯು, ಧನ್ಯವಾದಗಳು ಶಾರೂನ್. ನೀವು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಓಕೆ, ಈ ಸಮಯದಲ್ಲಿ ನಾವು ಪ್ರಾರಂಭದ ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಳೋಣ. ನಾವು ದೇವರ ಪವಿತ್ರ ಸಹಾಯ, ಥ್ಯಾಂಕ್ ಯು, ಧನ್ಯವಾದಗಳು. ಪ್ರಾರಂಭದ ಒಂದು ಪ್ರಾರ್ಥನೆಯ ಪವಿತ್ರಾತ್ಮನ ಸಹಾಯಕ್ಕಾಗಿ ನಮ್ಮ ಮಧ್ಯದಲ್ಲಿ ಬೋಧಕರಾದ ಫ್ರಾನ್ಸಿಸ್ ಕನ್ನಯ್ಯವರು ಇದ್ದಾರೆ ನಮಗೆ ಗದಗಿಂದ. ಫ್ರಾನ್ಸಿಸ್ ಕನ್ನಯ್ಯವರು ಪ್ರಾರಂಭದ ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊತೇನೆ. ಸೊ ನೀವು ಇದ್ದೀರಲ್ಲ, ಮೈಕ್ ಆನ್ ಮಾಡ್ಕೊಳ್ಳಿ. ಪಾಸ್ಟರ್ ಫ್ರಾನ್ಸಿಸ್ ಕನ್ನಯ್ಯ ಅವರು. ಎಸ್ ಎಸ್, ಸ್ವಲ್ಪ ಬೇರೆ ಕಾಲ್ ಬಂದು. ಎಸ್, ಪ್ರಾರಂಭದ ಪ್ರಾರ್ಥನೆಯನ್ನು ಮಾಡುವಾಗ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಪ್ರಾರಂಭದ ಪ್ರಾರ್ಥನೆನ? ಎಸ್, ಖಂಡಿತ. ಪ್ರೀತಿ ನಂಬಿಕೆ ಉಳ್ಳಂತ ಮಹಾಪರಿಶುದ್ಧನಾದ ಯಹೋವ ದೇವರೇ, ನಮ್ಮ ರಕ್ಷಕನು ಒಡೆಯನಾದಂತ ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ನಿಮ್ಮನ್ನು ವಂದಿಸಿ ಸ್ತುತಿಸಿ ಘನಪಡಿಸಿದ್ವಿ. ಕನ್ನಡ ಸಬ್ಬಾತ್ ಶಾಲೆಯ ಈ ಸಾಯಂಕಾಲ ಸಮಯಕ್ಕಾಗಿ ನಿಮಗೆ ವಂದನೆ ಸಲ್ಲಿಸಿದ್ವಿ. ಬೇರೆ ಬೇರೆ ಪ್ರಾಂತದಿಂದ, ಬೇರೆ ಬೇರೆ ಸ್ಥಳದಿಂದ ನಾವೆಲ್ಲರೂ ನಿನ್ನ ವಾಕ್ಯವನ್ನು ಧ್ಯಾನಿಸ್ಲಿಕ್ಕೂ ಪ್ರಾರ್ಥಿಸ್ಲಿಕ್ಕೂ ಕೂಡಿ ಬಂದಿದ್ದೀವಿ. ನಿಮ್ಮ ಕೃಪೆ, ನಿಮ್ಮ ಆತ್ಮನ ನಡೆಸುವಿಕೆ ನಮ್ಮೆಲ್ಲರಿಗೆ ನೀನು ದಯಪಾಲಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಕರ್ತನೇ ಸಹಾಯ ಮಾಡ್ರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಿದ್ದೀವಿ ತಂದೆ, ಆಮೇನ್. ಧನ್ಯವಾದಗಳು ಬೋಧಕರೇ, ಪ್ರಾರ್ಥನೆಗಾಗಿ ಧನ್ಯವಾದಗಳು. ಓಕೆ, ಈ ಸಮಯದಲ್ಲಿ ನಾವು ಮಕ್ಕಳ ಒಂದು ಸಮಯವಾಗಿದೆ. ಮಕ್ಕಳು ನೀವೆಲ್ಲ ರೆಡಿ ಇದ್ದೀರಾ? ರೆಡಿ ಸರ್. ಓಕೆ ಓಕೆ, ರೆಡಿ ಸರ್. ಗುಡ್. ನಿಮಗಾಗಿ ಓಕೆ, ಸಮಯದಲ್ಲಿ ನಾವು ಕಾರ್ಯಕ್ರಮದ ಇನ್ನೊಂದು ಗೀತೆ ಇದೆ. ಇದನ್ನ ಎರಡು ವಿಶೇಷವಾದ ಗೀತೆ, ಚಾಮರಾಜನಗರ ಒಂದು ಶಾಲೆಯಿಂದ ಸಹೋದರಿ ಶ್ರುತಿ ಅವರು ನಮಗೆ ಮತ್ತೊಂದು ಗೀತೆಯನ್ನು ಹಾಡ್ತಾರೆ. ನಂತರ ನಾವು ಸಬಸಾಲ ಪಾಠಕ್ಕೆ ನಾವು ತೆರಳುವ. ಸಹೋದರಿ ಶ್ರುತಿ ಅವರೇ, ನಿಮಗೆ ನಾವು ಸ್ವಾಗತವನ್ನು ಬಯಸ್ತೇವೆ. ನನ್ನ ಜೊತೆ ನೀನೆ ನನ್ನ ಬಾಳಿನ ಕೋಟೆಯು, ಏನಿಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದ್ದೆ, ಏನಿಲ್ಲ ಅದ್ಭುತ
ನನ್ನ ಬಾಳಲಿ ಮಾಡಿದ್ದೆ ನನ್ನ ಬಾಳಿನ ಬಲ ನೀನೆ ನನ್ನ ಬಾಳಿನ ಬಲ ನೀನೆ ಎಲ್ ಶಡ ನನ್ನ ಜೊತೆ ನೀನೆ ನನ್ನ ಬಾಳಿನ ಕೋಟೆಯು ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು ನಿನ್ನ ನಾಮ ನನಗೆ ಪ್ರಿಯ ನಿನ್ನ ಹಸ್ತವೇ ಆಶ್ರಯ ನಿನ್ನ ನಾಮ ನನಗೆ ಪ್ರಿಯ ನಿನ್ನ ಹಸ್ತವೇ ಆಶ್ರಯ ಎಲ್ ಶಡ ನನ್ನ ಜೊತೆ ನೀನೆ ನನ್ನ ಬಾಳಿನ ಕೋಟೆಯು ಯೆಹೋವರಪ್ಪ ಎಲ್ಲ ದಿನವೂ ನನ್ನ ಪರಿಹಾರಿ ಯೆಹೋವರಪ್ಪ ಎಲ್ಲ ದಿನವೂ ನನ್ನ ಪರಿಹಾರಿ ಎಲ್ಲ ದಿನವೂ ಜಯವ ಕೊಡುವ ಯೆಹೋವನಿಸ್ಸಿಯೇ ಸ್ತೋತ್ರವು ಎಲ್ಲ ದಿನವೂ ಜಯವ ಕೊಡುವ ಯೆಹೋವನಿಸ್ಸಿ ಸ್ತೋತ್ರವು ಎಲ್ ಶಡ ನನ್ನ ಜೊತೆ ನನ್ನ ಬಾಳಿನ ಕೋಟೆಯು ಇಲ್ಲಿಯವರೆಗೂ ಕಾದು ನಡೆಸಿದ ಎಬಿನೆಸರ್ ಸ್ತೋತ್ರ ಇಲ್ಲಿಯವರೆಗೂ ಕಾದು ನಡೆಸಿದ ಎಬಿನೆಸರ್ ಸ್ತೋತ್ರ ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು ಎಲ್ ಶಡ ನನ್ನ ಜೊತೆ ನನ್ನ ಬಾಳಿನ ಕೋಟೆಯು ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದ್ದೆ ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದ್ದೆ ನನ್ನ ಬಾಳಿನ ಬಲನ್ನೇ ನನ್ನ ಬಾಳಿನ ಬಲನ್ನೇ ಆಮೇನ್. ಥ್ಯಾಂಕ್ ಯು ಸಹೋದರಿ ಶ್ರುತಿ ಅವರೇ, ನಿಮಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಓಕೆ, ಈ ಸಮಯದಲ್ಲಿ ನಾವು ನೇರವಾಗಿ ಸಬಸಾಲ ಪಾಠಕ್ಕೆ ನಾವು ತೆರಳುವ. ಸಬಸಾಲ ಪಾಠವನ್ನು ತೆಗೆದುಕೊಳ್ಳುವಂಥವರು ನಿಮ್ಮೆಲ್ಲರಿಗೂ ನಾನು ಪರಿಚಯಿಸ್ತೇನೆ. ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವ್ಯಕ್ತಿ, ಆತ್ಮಿಕವಾಗಿ ಬೆಳೆದಿರ್ತಕ್ಕಂಥವ್ರು, ಮತ್ತು ಪ್ರಸ್ತುತ ಅವರ ಬಗ್ಗೆ ನಾನು ಹೇಳಬೇಕು ಅಂದರೆ ನಮ್ಮ ಪೂನದಲ್ಲಿ ಅವರು ಕೆಲಸವನ್ನು ಮಾಡಿದರು. ಆರೋಗ್ಯವಾಣಿ ಎಡಿಟರ್, ಕನ್ನಡ ಎಡಿಟರ್ ಆಗಿ ಅವರು ಅನೇಕ ವರ್ಷಗಳ ಕಾಲ ಪೂನದಲ್ಲಿ ನಾನು ಇರುವಂಥ ಅಂದರೆ ಒಂದು ಬೇರೆ ಯೂನಿಟ್, ನಮ್ಮದು ಅಡ್ವೆಂಟಿಸ್ ಮೀಡಿಯಾ ಸೆಂಟರ್ ರೇಡಿಯೋ ಕಾರ್ಯಕ್ರಮ, ಅವ್ರದ್ದು ಒಂದು OWPH ಅಂದರೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಅವರು ಆರೋಗ್ಯ ಎಡಿಟರ್ ಆಗಿ ಕೆಲಸವನ್ನು ಅನೇಕ ವರ್ಷಗಳ ಕಾಲ ಮಾಡಿ, ನಂತರ ಕೋಲಾರು ಶಾಲೆ ಮತ್ತು ಬೆಂಗಳೂರು ಶಾಲೆಗಳಲ್ಲಿ ಪ್ರಾಂಶುಪಾಲರಾಗಿ ಸೇವೆಯನ್ನು ಮಾಡಿ, ಪ್ರಸ್ತುತ ಈಗ ಅವರು ಚಾಮರಾಜನಗರ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಭೆಯು ಅಭಿವೃದ್ಧಿ ಆಗ್ತದೆ ಎಂಬುದಾಗಿ ನಾವು ಕೇಳಲ್ಪಟ್ಟಿದ್ದೇವೆ. ನಿಮ್ಮ ಸಭೆಗಾಗಿ, ನಿಮ್ಮ ಶಾಲೆಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರು ನಿಮ್ಮನ್ನ ಅತ್ಯಧಿಕವಾಗಿ ಮತ್ತು ನಿಮ್ಮ ಶಾಲೆ ಎಲ್ಲ ಶಿಕ್ಷಕರು ಮತ್ತು ಎಲ್ಲ ಸಹೋದ್ಯೋಗಿಗಳು ಎಲ್ಲರನ್ನ ಅತ್ಯುತ್ತಮ ರೀತಿಯಲ್ಲಿ ದೇವರು ಆಶೀರ್ವಾದ ಮಾಡಲಿ, ಅಭಿವೃದ್ಧಿ ಹೊಂದಲಿ ಎಂಬುದಾಗಿ ನಾವು ನಿಮ್ಮನ್ನ ಹಾರೈಸ್ತೇವೆ. ಅವರು ಮೂಲತಃ ಕೊಳ್ಳೇಗಾಲ, ಸ್ವಂತ ಕೊಳ್ಳೇಗಾಲದವರು, ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಹಿರಿಯರು, ಅವರು ನನಗಿಂತ ಅವರು ಹಿರಿಯರಾಗಿದ್ದಾರೆ. ದೇವರು ಅವ್ರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾನು ಹೃದಯಪೂರ್ವಕವಾಗಿ ಇರಿಕ್ರಂತ ವಿನೋದ್ ಮ್ಯಾಥಿ ಅವರಿಗೆ ನಾನು ಹೃದಯಪೂರ್ವಕವಾಗಿ, ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲರ ಸಭಾಸಾಲ ವತಿಯಿಂದ ನಿಮಗೆ ನಾವು ಸ್ವಾಗತವನ್ನು ಬಯಸ್ತಾ ಈ ಸಮಯವನ್ನು ನಾವು ನಿಮಗೆ
ಅರ್ಪಿಸುವಂತರಾಗಿದ್ದೇವೆ. ಹೇಳಿಕೊಂಡಂತ ಇನ್ನೊಂದು ಮ್ಯಾಥ್ಯೂ ಅವರು ದೇವರು ನಮಗೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ಈ ಒಂದು ಶಬ್ಬತ್ ಶಾಲೆಯ ಕಾರ್ಯಕ್ರಮದಲ್ಲಿ, ಅಂತಾರಾಷ್ಟ್ರೀಯ ಶಬ್ಬತ್ ಶಾಲೆ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡು ದೇವರ ವಾಕ್ಯವನ್ನ ಕಲಿಯುವಂತಹ ಅವಕಾಶವನ್ನ ದೇವರು ನಮಗೆ ಅನುಗ್ರಹಿಸಿದಕ್ಕಾಗಿ ದೇವರಿಗೆ ಕೃತಜ್ಞತೆ ಸ್ತೋತ್ರವನ್ನು ಸಲ್ಲಿಸುವಂತನಾಗಿದ್ದೇನೆ. ಇವತ್ತು ಇಲ್ಲಿ ಚಾಮರಾಜನಗರದಲ್ಲಿ ಮಳೆ ಇದೆ, ಸೊ ಮಳೆ ಇರೋದ್ರಿಂದ ನೆಟ್ ಸ್ವಲ್ಪ ತೊಂದರೆ, ನೆಟ್ಟಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದ್ರೆ ವಿಷಾದಿಸುವಂತನಾಗಿದ್ದೇನೆ. ಸೊ ಈ ತ್ರೈಮಾಸಿಕದಲ್ಲಿ ನಾವು ಅನೇಕ ವಿಚಾರಗಳನ್ನ ಕಲಿತಾ ಬಂದಿದ್ದೇವೆ. ರೆಸ್ಟ್ ಇನ್ ಕ್ರೈಸ್ಟ್ ಎಂಬ ಶಿರನಾಮೆಯಲ್ಲಿ ಈ ತ್ರೈಮಾಸಿಕದ ಕೊನೆಯ ಪಾಠಕ್ಕೆ ಬಂದಿದ್ದೇವೆ. ನಾವು ಸಬ್ಬತ್ ದಿನದಲ್ಲಿ ನೀವು ಕೊನೆಯ ಪಾಠ 13ನೇ ಪಾಠವನ್ನು ಕಲಿತಾ ಬಂದಿದ್ದೀರಾ. ಇಲ್ಲಿ ದ ಅಲ್ಟಿಮೇಟ್ ರೆಸ್ಟ್ ಎಂಬ ಶಿರನಾಮೆಯಲ್ಲಿ ಶನಿವಾರದಿಂದನೂ ಇದುವರೆಗೂ ಕಲ್ಕೊಂಡು ಬಂದಿದ್ದೀರಾ. ಇವತ್ತು ನಾವು ಬಹಳ ಪ್ರಾಮುಖ್ಯವಾದಂಥ ಒಂದು ವಿಚಾರ, ಬಹಳ ಪ್ರಾಮುಖ್ಯವಾದಂಥ ಅಂಶ ಎಂಬುದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ರೆಸ್ಟ್ ಇನ್ ಪೀಸ್. ಇದು ಸಾಮಾನ್ಯವಾಗಿ ಯಾವುದೇ ಮನೆಯಲ್ಲಿ ಆಗಲಿ, ಯಾವುದೇ ಕುಟುಂಬದಲ್ಲಾಗಲಿ ಅಥವಾ ಸ್ನೇಹಿತರಾಗಲಿ, ಒಂದು ಸಾವು ಸಂಭವಿಸಿದ ತಕ್ಷಣ ಪ್ರತಿಯೊಬ್ಬರು ಹಾಕುವಂಥ ಒಂದು ಪದ ಏನೆಂಬ ನೋಡುವಾಗ RIP, ರೆಸ್ಟ್ ಇನ್ ಪೀಸ್ ಎಂಬುದಾಗಿ ನಾವು ಆಲೋಚನೆಯನ್ನು ಮಾಡಿ ಹಾಕ್ತೇವೆ ಎಂಬುದಾಗಿ ನಮ್ಮ ದಿನನಿತ್ಯದ ಒಂದು ವಿಚಾರದಲ್ಲಿ ನಾವು ತಿಳಿದುಕೊಳ್ಳುವಂತರಾಗಿದ್ದೇವೆ. ರೆಸ್ಟ್ ಇನ್ ಪೀಸ್ ಈ ವಿಚಾರವಾಗಿ ನಾವು ಇವತ್ತು ಕಲೀಲಿಕ್ಕೆ ಅನೇಕ ವಿಚಾರಗಳಿದೆ. ಬಹಳ ಪ್ರಾಮುಖ್ಯವಾದಂಥ ವಿಚಾರ ಎಂಬುದಾಗಿ ನೋಡುವಾಗ ಐ ವಾಸ್ ಟ್ರೈಯಿಂಗ್ ಟು ಇನ್ಫಾರ್ಮೇಶನ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಸಿಕ್ಕದಂಥ ಶಾಂತಿಯಿಂದ ಮರಣ ಹೊಂದುವುದು, ಶಾಂತಿಯಿಂದ ವಿಶ್ರಾಂತಿ ಪಡೆಯುವುದು, ಶಾಂತಿಯಿಂದ. ಸಾಮಾನ್ಯವಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂಥ ಸಂದರ್ಭದಲ್ಲಿ ಅನೇಕರು ಅನೇಕ ಸ್ಥಳಗಳಿಗೆ ಹೋಗಿ ಆ ಶಾಂತಿ ಸಮಾಧಾನ ಬೇಕೆಂಬುದಾಗಿ ಅನೇಕ ಸ್ಥಳಗಳಿಗೆ ಹೋಗ್ತಾರೆ. ಕ್ರೈಸ್ತರು ಇರ್ಬೋದು ಅಥವಾ ಹಿಂದೂಗಳಿರ್ಬೋದು ಅಥವಾ ಮುಸಲ್ಮಾನರು ಇರ್ಬೋದು, ಪ್ರತಿಯೊಬ್ಬರು ಆ ಶಾಂತಿ ಆ ಒಂದು ಎಲ್ಲಿ ಸಿಗುತ್ತೆ ಎಂಬುದಾಗಿ ಆಲೋಚನೆಯನ್ನು ಮಾಡುವಂಥ ಒಂದು ಸನ್ನಿವೇಶದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನಾವು ಮೊದಲನೇದಾಗಿ ನಮ್ಮನ್ನು ನಾವು ಮನಪೂರ್ವಕ ಮಾಡಿಕೊಳ್ಬೇಕಾಗಿದೆ. ಇದು ಈಗ ಮಾತ್ರ ಅಲ್ಲ, ಇದು ಶತಮಾನ ಬಹಳ ಶತಮಾನಗಳಿಂದಲೂ ಕೂಡ ಏನಾಗಿದೆ ಅಂದರೆ ಕ್ರೈಸ್ತರು ಯೇಸು ಸ್ವಾಮಿ ತಿರುಗಿ ಬರ್ತಾನೆ ಎಂಬ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲರೂ ಜೀವಿಸ್ತಾ ಇದ್ದೇವೆ. ಮೊದಲನೇ ಬರೋಣವನ್ನು ನೋಡಿದ್ದೇವೆ, ಎರಡನೇ ಬರೋಣದಲ್ಲಿ ಯೇಸು ಸ್ವಾಮಿ ಬರ್ತಾನೆ, ಮರಳಿ ಕಳಿಸಿ ಈ ಲೋಕಕ್ಕೆ ಬರ್ತಾನೆ ಎಂಬ ಒಂದು ನಿರ್ಧಾರ ಅಥವಾ ಒಂದು ಆಶ್ವಾಸನೆಯಲ್ಲಿ ಅಥವಾ ಒಂದು ನಿರೀಕ್ಷೆಯಲ್ಲಿ ನಾವು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಆದಂಥ ನಾವು ಕಾಯ್ತಾ ಇದ್ದೇವೆ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡಿಕೊಳ್ಬೇಕಾಗಿದೆ. ನಿಜವಾಗಿಯೂ ನಮ್ಮೆಲ್ಲರ ಭರವಸೆಗಳು ಆತನ ಪರಮ ಕೃಪೆ ಇದ್ದಂಥ ಪಕ್ಷದಲ್ಲಿ ನಾವು ಕ್ರಿಸ್ತನು ಬರುವಂಥ ಸಂದರ್ಭದಲ್ಲಿ ನಾವು ಆತನನ್ನು ನೋಡ್ತೇವೆ ಎಂಬ ಒಂದು ಭರವಸೆ ಬಹಳ ಪ್ರಾಮುಖ್ಯವಾದಂಥ ಒಂದು ಭರವಸೆ ಆಗಿದೆ. ನಾವು ಈ ಲೋಕದಲ್ಲಿ ಜೀವಿಸುವಂಥ ಸಂದರ್ಭದಲ್ಲಿ ನಾವು ಏನನ್ನ ನಂಬ್ತೇವೆ, ಆ ನಂಬಿಕೆ ನಂಬಿಗ್ರಸ್ತವಾದಂಥ ನಂಬಿಕೆ ಆದಂಥ ಪಕ್ಷದಲ್ಲಿ ನಾವು ಏನನ್ನ ನಿರೀಕ್ಷೆ ಮಾಡ್ತೇವೆ ಅಂತ ಈ ಲೋಕದಲ್ಲಿ ಇದ್ದೇವೆ, ಆ ನಿರೀಕ್ಷೆ ನಮಗೆ ಸಿಕ್ಕುತ್ತದೆ ಎಂಬುದಾಗಿ ನಾವು ಈ ಸಬ್ಬದ ಈ ಒಂದು ಸಬ್ಬ ಶಾಲೆಯ ಪಾಠದಲ್ಲಿ ತಿಳ್ಕೊಳ್ಬೇಕಾಗಿದೆ. ನಮ್ಮ ಸತ್ಯವೇದಗಳನ್ನ ಬಹಳ ಪ್ರಾಮುಖ್ಯವಾದಂಥ ಒಂದು ಅಂಶ ಒಂದು ವಾಕ್ಯಕ್ಕೆ ನೋಡುವಂಥ ಸಂದರ್ಭದಲ್ಲಿ ದೇವರು ನಮಗೆ ಒಂದು ವಾಗ್ದಾನವನ್ನು ಕೊಟ್ಟಿದ್ದಾರೆ. ಆ ವಾಗ್ದಾನ ಏನು? ಅದು ಈ ಸಂದರ್ಭದಲ್ಲಿ ಜೀವಿಸುವಂಥ ಮಕ್ಕಳಿಗೆ ಮಾತ್ರ ವಾಗ್ದಾನನ ಅಥವಾ ನಮ್ಮ ತಂದೆ ತಾಯಿಗಳಿಗೆ ಮಾತ್ರ ಇದ್ದಂಥ ವಾಗ್ದಾನಗಳ ಅಥವಾ ಹಿಂದೆ ಪ್ರವಾದಿಗಳು ಯೇಸುಕ್ರಿಸ್ತನ ಸನ್ನಿವೇಶದಲ್ಲಿದ್ದಂಥ ಎಲ್ಲರಿಗೂ ಈ ವಾಗ್ದಾನವ ಈ ವಾಗ್ದಾನ ಏನೆಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ದೇವರು ಈ ವಾಗ್ದಾನವನ್ನು ರೆಸ್ಟ್ ಇನ್ ಪೀಸ್ ಅಥವಾ ಶಾಂತಿಯಿಂದ ವಿಶ್ರಾಂತಿ ಪಡೆಯಿರಿ ಅಥವಾ ಸಮಾಧಾನದಿಂದ ವಿಶ್ರಾಂತಿ ಪಡೆಯಿರಿ ಎಂಬ ಈ ಒಂದು ವಾಕ್ಯದ ಘೋಷಣೆ ಅನೇಕ ವರ್ಷಗಳಿಂದ ನಮ್ಮನ್ನ ಕಾಲಕಾಲಕ್ಕೆ ತೆಗೆದುಕೊಂಡು ಬಂದಿದೆ ಎಂಬುದಾಗಿ ತಿಳಿಸುವಂತವಾಗಿದೆ. ನಮ್ಮ ಸತ್ಯವೇದಗಳು ಇದ್ದಂಥ ಪಕ್ಷದಲ್ಲಿ ಯಾರಾದರೂ ಜೋರಾಗಿ ಓದ್ಬೋದು, ನಿಮ್ಗೆ ಓದುವಂತ ಅವಕಾಶವನ್ನು ಕೊಡ್ತೇನೆ. ಯಾಕಂದ್ರೆ ಇದು ಸಬ್ಬತ್ ಶಾಲೆ, ಒಂದು ಡಿಸ್ಕಷನ್ ಇದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಸಬ್ಬ ನಿಮ್ಮ ಹತ್ರ ಯಾರಾದರೂ
ನಿಮ್ಮ ಹತ್ರ ಸತ್ಯವೇದಗಳಿದ್ದಂಥ ಪಕ್ಷದಲ್ಲಿ ಇಬ್ರಿಯರು ಬರೆದ ಗ್ರಂಥ 11:13-16 ವಚನ ತನಕ ಯಾರಾದ ಓದ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು ಇಂತಹ ಮಾತುಗಳನ್ನಾಡುವವರು ತಾವು ಸ್ವದೇಶವನ್ನು ಹುಡುಕುವವರೆಂಬ ಅರ್ಥವನ್ನು ವ್ಯಕ್ತಪಡಿಸುತ್ತಾರೆ ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟಿದ್ದವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಆರಿಸುವ ಓಕೆ ಇಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಅವರು ಸಾಯುವಾಗ ಎಲ್ಲಾ ಜನರು ಇನ್ನು ನಂಬಿಕೆಯಿಂದ ಬದುಕುತ್ತಿದ್ದರು ನಮಗೆ ಸಾವು ಸಂಭವಿಸ್ತಾ ಇದೆ ಪ್ರತಿಯೊಂದು ಕುಟುಂಬದಲ್ಲಿಯೂ ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿಯೊಂದು ಸ್ಥಳದಲ್ಲೂ ಸಾವು ಎಂಬುದಾಗಿ ಅದು ಸರ್ವ ಸಾಮಾನ್ಯವಾಗಿದೆ ಈ ಕೊರೋನಾ ಬಂದಂತ ಸಂದರ್ಭದಲ್ಲಿ ಅನೇಕರು ನಮ್ಮ ಆತ್ಮೀಯರು ನಮ್ಮ ಕುಟುಂಬದ ಎಲ್ಲರೂ ಕೂಡ ಎಂತ ಆಗಿದ್ದಾರೆ ಮರಣ ಹೊಂದಿದ್ದಾರೆ ಆದ್ರೆ ಅನ್ಮ್ಯೂಟ್ ಮಾಡ್ತೀನಿ ಭರವಸೆಯನ್ನು ನಾವೇನ್ ಮಾಡ್ಬೇಕಾಗಿದ್ದಾರೆ ಬಹಳ ಪ್ರಾಮುಖ್ಯವಾಗಿ ನಾವು ಇತಿಹಾಸದಲ್ಲಿ ನೋಡುವಂತ ಪಕ್ಷದಲ್ಲಿ ಯೇಸುಸ್ವಾಮಿ ಈ ಲೋಕದಲ್ಲಿ ಜೀವಿಸುವಂತ ಸಂದರ್ಭದಲ್ಲಿ ನಡೆದಂತ ಘಟನೆಗಳನ್ನ ನಾವು ನೋಡ್ಕೊಳ್ತಾ ಬಂದಂತ ಪಕ್ಷದಲ್ಲಿ ಅನೇಕ ವಿಚಾರಗಳನ್ನ ನಾವು ನೋಡ್ಬೋದಿಲ್ಲಿ ಇಲ್ಲಿ ಬಹಳ ಪ್ರಾಮುಖ್ಯವಾದ ನಂಬಿಕೆಯಿಂದ ಬದುಕುತ್ತಿದ್ದರು ನಂಬಿಕೆಯಿಂದ ನಾವು ಬದುಕ್ತಾ ಇದ್ದೀವಿ ಇವತ್ತು ಕೂಡ ಸಹ ನಾವು ಕ್ರಿಸ್ತನು ಬರ್ತಾನೆ ಕ್ರಿಸ್ತನು ಬಂದಂತ ಪಕ್ಷದಲ್ಲಿ ನಮಗೇನೋ ಒಂದು ನಿರೀಕ್ಷೆ ಇದೆ ಎಂಬ ಒಂದು ನಂಬಿಕೆ ಭೂಮಿ ಮೇಲೆ ನಾವು ಒಂದು ಪ್ರವಾಸಿಗರು ನಮ್ಮ ಒಂದು ಸಮಯ ಯಾವಾಗ ಬರುತ್ತದೆ ಆ ಸಂದರ್ಭದಲ್ಲಿ ನಮ್ಮ ಯಾತ್ರೆ ಈ ಲೋಕದಲ್ಲಿ ಮುಗಿತದೆ ಎಂಬುದಾಗಿ ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ ನಾವು ಅಪರಿಚಿತರು ಈ ಲೋಕದಲ್ಲಿ ನಾವು ಯಾರಿಗೂ ಪರಿಚಯ ಇಲ್ಲದಂತ ವ್ಯಕ್ತಿಗಳು ನಾವು ಇಲ್ಲಿ ಬಂದು ನಾವು ಜನಿಸಿದ ನಂತರ ಎಲ್ಲರೂ ಪರಿಚಯ ಆಗ್ತಾರೆ ನಾವು ಜೀವಿಸುವಂತ ಒಂದು ವಿಷಯಗಳನ್ನ ಅಂತ ಪಕ್ಷದಲ್ಲಿ ನಮ್ಮ ಜನರು ತಮ್ಮನ್ನ ತಮ್ಮ ದೇಶದಲ್ಲಿ ಹುಡುಕುವುದನ್ನು ತೋರಿಸುತ್ತಾರೆ ಬಹಳ ಪ್ರಾಮುಖ್ಯವಾದಂತ ಅಕ್ಷರ ಇದೆ ನಾವು ಇಲ್ಲಿ ಎಷ್ಟು ಆಲೋಚನೆಗಳನ್ನ ಮಾಡಿದ್ರು ಕೂಡ ಅಲ್ಲಿ ನಮ್ಗೆ ಏನ್ ಇರುತ್ತೆ ಅಂದ್ರೆ ಒಂದು ಅವಕಾಶ ಇರುತ್ತೆ ಯೇಸು ದೇವರು ನಮ್ಮನ್ನು ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿ ಆತನ ಹೋಲಿಕೆಯಲ್ಲಿ ನಮ್ಮನ್ನು ಸೃಷ್ಟಿ ಮಾಡ್ರೆ ಎಂಬುದಾಗಿ ಸತ್ಯವಾದರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಆದಮ್ಮ ಅವಳು ಪಾಪ ಮಾಡಿದ ಮೇಲೆ ಆ ಅವಿಧೇಯತೆಯಿಂದ ಬಂದಂತ ಒಂದು ಪಾಪ ಒಂದು ಒಂದು ಶಾಪ ಎಂಬುದಾಗಿ ನೋಡುವಾಗ ಅದು ಮರಣ ಅದಕ್ಕೂ ಮುಂಚೆ ಮರಣ ಇರಲಿಲ್ಲ ಆ ಮರಣದಿಂದ ನಾವು ಸತ್ಯವಾದದಲ್ಲಿ ಬಹಳ ಆದಿಕಾಂಡದಲ್ಲಿ ಹೇಳೋದಾಗಿದೆ ಆ ಜೀವವೃಕ್ಷದ ಹಣ್ಣನ್ನ ತಿನ್ನದ ರೀತಿಯಲ್ಲಿ ನಮ್ಮನ್ನ ಏದೆನ್ ತೋಟದಿಂದ ದೇವರು ಹೊರಗಡೆ ಹಾಕಿದ್ರು ಅದೇ ಪ್ರಕಟಣೆ ಪುಸ್ತಕ ಬಂದಂತ ಪಕ್ಷದಲ್ಲಿ ಅಲ್ಲಿ ತಿಳಿಸುವಂತದಾಗಿದೆ ನಿಮಗೆ ಆ ಜೀವವೃಕ್ಷದ ಹಣ್ಣನ್ನ ತಿನ್ನಲಿಕ್ಕೆ ನಿಮ್ಗೆ ಅಧಿಕಾರವನ್ನ ಕೊಡ್ತೇನೆ ಎಂಬುದಾಗಿ ಈ ವಿಚಾರಗಳನ್ನ ನೋಡಿದಂತ ಪಕ್ಷದಲ್ಲಿ ನಾವು ಬಹಳ ಪ್ರಾಮುಖ್ಯವಾದಂಗೆ ಸಬ್ಬತ್ ಶಾಲೆಯಲ್ಲಿ ತಿಳ್ಕೊಳ್ಬೇಕಾಗಿದೆ ನೋಡುವಾಗ ನಮಗೆ ಅವಕಾಶಗಳನ್ನ ದೇವರು ಕೊಡುವಂತರಾಗಿದ್ದಾರೆ ಯಾವ ರೀತಿಯಾದಂತಹ ಅವಕಾಶಗಳನ್ನು ದೇವರು ನಮ್ಗೆ ಕೊಡುವಂತರಾಗಿದ್ದಾರೆ ನಾವು ಸ್ವರ್ಗದಲ್ಲಿ ಇರುವಂತ ಸಂದರ್ಭದಲ್ಲಿ ಅನೇಕರು ಹೇಳ್ತಾರೆ ಓ ಇದನ್ನ ಸತ್ನು ಇದನ್ನು ಏನ್ ಮಾಡೋದು ಅಂತೀರಾ ಒಳ್ಳೇದ್ ಮಾಡೋದ್ರಿಂದ ಸ್ವರ್ಗಕ್ಕೆ ಹೋದ ಓಕೆ ಇದನ್ನ ಕೆಟ್ಟದ್ ಮಾಡದಿದ್ದಾನೆ ಇದನ್ನು ನರಕಕ್ಕೆ ಹೋಗ್ತಾನೆ ಎಂಬ ಅನೇಕ ಆಲೋಚನೆಗಳಿದೆ ಆದ್ರೆ ಕ್ರಿಸ್ತನಲ್ಲಿ ಸಾಯುವರ ಬಗ್ಗೆ ಬಹಳ ಪ್ರಾಮುಖ್ಯವಾಗಿ ನಾವು ಒಂದು ಅಂಶಗಳನ್ನ ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಹೋಗೋಣ ನಾವು ಆದುದರಿಂದ ದೇವರು ಅವರು ದೇವರು ಎಂದು ಕರೆಯಲ್ಪಡುವುದಕ್ಕೆ ನಾವೇನ್ ಮಾಡ್ತೀವಿ ಅನೇಕ ಸಂದರ್ಭದಲ್ಲಿ ನಾವು ಕ್ರೈಸ್ತರು ಎಂಬುದಾಗಿ ನಮ್ಮನ್ನ ಗುರುತಿಸ್ಕೊಳ್ಳಿಕ್ಕೆ ಅನೇಕ ಸಂದರ್ಭದಲ್ಲಿ ನಾಚಿಕೆಯನ್ನು ಪಡ್ತೇವೆ ಆದರೆ ನಾವು ಒಂದು ಪ್ರಾಮುಖ್ಯವಾದಂತ ಅಂಶ ನಾವು ಕ್ರೈಸ್ತರಾಗಿ ಯಾಕಿದ್ದೇವೆ ಎಂಬುದಾಗಿ ನೋಡುವಾಗ ಕ್ರಿಸ್ತನಲ್ಲಿ ನಾವು ಜೀವಿಸ್ತಾ ಇರುವುದ ಕಾರಣದಿಂದ ನಾವು ಕ್ರೈಸ್ತರಾಗಿದ್ದೇವೆ ಎಂಬುದಾಗಿ ವಾಕ್ಯವು ತಿಳಿಸುವಂತದ್ದಾಗಿದೆ ಅನೇಕ ವಿಚಾರಗಳನ್ನ ನಾವು ನೋಡುವಾಗ ಸಾವು ಒಂದು ಸಾಮಾನ್ಯವಾದಂತ ಸಂಗತಿ ಮತ್ತು ಇದೊಂದು ಜನಪ್ರಿಯವಾಗಿ ನಿಜವಾಗಿಯೂ ಪ್ರತಿಯೊಂದು ಕುಟುಂಬದಲ್ಲಿ ನಡೆಯುವಂತ ಒಂದು ಸನ್ನಿವೇಶ ಇಲ್ಲಿ ರೆಸ್ಟ್ ಇನ್ ಪೀಸ್ ಅಥವಾ ಪೀಸ್ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ
ಈ ಅನೇಕರು ನನ್ನ ಪ್ರಾರಂಭದಲ್ಲಿ ಹೇಳುವಂತ ಸಂದರ್ಭದಲ್ಲಿ ಹೇಳಿದೆ ನಾನು, ಯಾವ್ದಾದ್ರು ವ್ಯಕ್ತಿ ಸಾವನ್ನ ಸಂಭವಿಸಿದ ಕುಟುಂಬದಲ್ಲಿ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ನಾವು ಒಂದು SMS ಇರ್ಬೋದು ಅಥವಾ ದೂರವಾಣಿ ಮುಖಾಂತರ ಇರ್ಬೋದು, ನಾವು ಅದನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ ಎಂಬುದಾಗಿ ನೋಡುವಾಗ ರೆಸ್ಟ್ ಇನ್ ಪೀಸ್ RIP. ಓಕೆ, ಅದಕ್ಕೆ ಈಗ ಬೇರೆ ರೀತಿಯಲ್ಲಿ ಉದಾಹರಣೆಗಳನ್ನ ಕೊಡ್ಬೋದು. ಆದ್ರೆ ಈಗ ನಾವು ಕಲೀಲಿಕ್ಕೆ ಇಲ್ಲಿ ಬಹಳ ಪ್ರಾಮುಖ್ಯವಾದಂತ ಅಂಶ ಏನೆಂಬುದಾಗಿ ನೋಡುವಾಗ, ನಾವು ಸ್ವರ್ಗದಲ್ಲಿ ದೇವರ ಜೊತೆಯಲ್ಲಿ ದೊಡ್ಡ ಪ್ರತಿಫಲವನ್ನ ನಾವು ಆನಂದಿಸುವಂತರಾಗಿದ್ದೇವೆ. ಮನುಷ್ಯನು ಯಾವ ರೀತಿಯಲ್ಲಿ ಸೃಷ್ಟಿಯಾದನು ಎಂಬುದಾಗಿ ನಮಗೆ ಗೊತ್ತು. ದೇವರು ತನ್ನ ಕೈಯಿಂದ ಆ ಮಣ್ಣನ್ನು ತೆಗೆದುಕೊಂಡು ನಮ್ಮನ್ನ ಆ ಗೊಂಬೆ ಮೂಲಕ ನಮ್ಮನ್ನ ಮಾಡಿ ತನ್ನ ಸ್ವಾಸ್ಥ್ಯವನ್ನ ಕೊಟ್ಟ ಮೇಲೆ ನಾವು ಬದುಕುವಂತ ವ್ಯಕ್ತಿಗಳಾದವು ಅಥವಾ ಬದುಕುವಂತ ಪ್ರಾಣಿಗಳಾದವು. ಸೊ ಅದೇ ಒಂದು ಆಧಾರವನ್ನು ಇಟ್ಕೊಂಡ ಮೇಲೆ ನಾವು ಸಾಯುವಂತ ಸಂದರ್ಭದಲ್ಲಿ ಏನಾಗುತ್ತೆ? ಮನುಷ್ಯನು ಸತ್ತ ಮೇಲೆ ಮನುಷ್ಯನು ಆತನ ದೇಹದಲ್ಲಿ ಪ್ರಾಣ ಹೋದ ಮೇಲೆ ಅದು ಏನಾಗುತ್ತೆ ಎಂಬುದಾಗಿ ನೋಡುವಾಗ, ಆತನ ದೇಹವು ಎಲ್ಲಿ ಸೇರ್ಬೇಕು ಅಲ್ಲಿ ಸೇರುತ್ತೆ. ಆ ನಮಗೆ ದೇವರು ಕೊಟ್ಟಂತ ಉಸಿರು ಅಥವಾ ದೇವರು ಕೊಟ್ಟಂತ ಗಾಳಿ ಅದು ಎಲ್ಲಿ ಸೇರ್ಬೇಕು ಅಲ್ಲಿಗೆ ಸೇರುತ್ತೆ ಎಂಬುದಾಗಿ ಅನೇಕರಿಗೆ ಈ ಸತ್ಯಾಂಶ ಅನೇಕರಿಗೆ ಗೊತ್ತಿಲ್ಲ. ಇಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ರೆಸ್ಟ್ ಇನ್ ಪೀಸ್, ಬಟ್ ಇಲ್ಲಿ ಯಾಕೆ ದೇವರಲ್ಲಿ ನಾವು ಸಮಾಧಾನದಿಂದ ಸಾವನ್ನ ಸಂಭವಿಸಬೇಕೆಂಬುದಾಗಿ ನೋಡುವಾಗ, ಕ್ರಿಸ್ತನಲ್ಲಿ ಸಾಯುವವರು ಯಾರು ಕೂಡ ಸಾವನ್ನ ಒಪ್ಪುವುದಿಲ್ಲ ಎಂಬುದಾಗಿ ಸತ್ಯ ಹೇಳುವಂತದ್ದಾಗಿದೆ. ಇಲ್ಲಿ ನಾವು ಒಂದು ಉದಾಹರಣೆಯನ್ನು ನೋಡುವಂತ ಸಂದರ್ಭದಲ್ಲಿ ಅಲ್ಲ, ನಮ್ಮೆಲ್ಲರಿಗೂ ಬಹಳ ಚಿರಪರಿಚಯವಾಗಿರುವಂತದ್ದು ವಾಕ್ಯ, ಯೇಸುಸ್ವಾಮಿ ಲೋಕದಲ್ಲಿ ಜೀವಿಸುವಂತ ಸಂದರ್ಭದಲ್ಲಿ ಬಹಳ ಆತ್ಮೀಯವಾಗಿ ಒಡನಾಟ ಇಟ್ಕೊಂಡಿದ್ದಂತ ಒಂದು ಕುಟುಂಬ, ಮೇರಿ ಮತ್ತೆ ಮಾರ್ಥ ಎಂಬುದಾಗಿ. ಈ ಕುಟುಂಬದಲ್ಲಿ ಒಂದು ಸಾವು ಸಂಭವಿಸುತ್ತೆ. ಆ ಸಂದರ್ಭದಲ್ಲಿ ಆತನನ್ನ ಪ್ರೀತಿ ಮಾಡುವಂತ ಮೇರಿ ಮತ್ತು ಮಾರ್ಥ ಯೇಸುಸ್ವಾಮಿಗೆ ಆ ವಿಚಾರವನ್ನ ಮುಟ್ಟಿಸ್ತಾರೆ. 3 ದಿನ ಆಗಿರುತ್ತೆ ಯೇಸುಸ್ವಾಮಿ ಬರುವಂತನಾಗಿದ್ದಾನೆ. ಅವಾಗ ಅವ್ರು ಕೊಡುವಂಥದ್ದು ವಾಕ್ಯ ಏನೆಂಬುದಾಗಿ ನೋಡುವಾಗ, ನಿಮ್ಮ ಸತ್ಯವಾದಗಳಿದ್ದಂಥ ಪಕ್ಷದಲ್ಲಿ ದಯಮಾಡಿ ಅದನ್ನು ಓದಿ. ಇಲ್ಲಿ ಯೋಹಾನನ್ನು ಬರೆದ ಸುವಾರ್ತೆ 8:51 ದಯಮಾಡಿ ಯಾರಾದರೂ ಓದಿ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಯಾವನಾದರೂ ನನ್ನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ ಅಂದನು. ನೋಡಿ, ಬಹಳ ಪ್ರಾಮುಖ್ಯವಾಗಿ ಯೋಹಾನ ಪರಸುವಾರ್ತೆ 8:51 ತಿಳಿಸುವಂತದ್ದು, ನಿಜವಾಗಿ ನಾನು ನಿಮಗೆ ಹೇಳುತ್ತೇನೆ ಯಾರು ನನ್ನ ಮಾತನ್ನು ಪಾಲಿಸುತ್ತಾರೋ ಅವರು ಎಂದಿಗೂ ಸಾಯುವುದಿಲ್ಲ. ಯಾರು ಇರ್ತಾರೆ ಅವರಿಗೆ ಏನಿಲ್ಲ ಅಂತೀರ? ಸಾವು ಇಲ್ಲ ಎಂಬುದಾಗಿ. ಅದೇ ರೀತಿಯಲ್ಲಿ 52 ಓದಿ. ನಾನು 8:52 ಅದಕ್ಕೆ ಯೋಧ್ಯರು, ನೀನು ದೆವ್ವ ಹಿಡಿದವನೆಂದು ನಮಗೆ ತಿಳಿಯಿತು. ಓಕೆ, ಇಲ್ಲಿ ಅದು ಸಾರಾಂಶವನ್ನ ಈ ರೀತಿಯಲ್ಲಿ ಹೇಳುವಂತದ್ದಾಗಿದೆ. ಆಗ ನೀವು ನಾವು ರಕ್ಷಿಸಲ್ಪಟ್ಟಿದ್ದೇವೆ ಎಂದು ನಮಗೆ ತಿಳಿದಿದೆ. ಅಬ್ರಾಹ್ಮನು ಅನೇಕ ಪ್ರವಾದಿಗಳು ಕೂಡ ಏನಾಗಿದ್ದಾರೆ, ನಿಧನವನ್ನ ಹೊಂದಿದ್ದಾರೆ, ಅವರು ಕೂಡ ಸತ್ತಿದ್ದಾರೆ. ಆದ್ರೆ ಕೂಡ ಯೇಸುಸ್ವಾಮಿ ನಮ್ಗೆ ಹೇಳ್ತಾ ಇರೋದ ಮಾತು ಏನೆಂಬುದಾಗಿ ನೋಡುವಾಗ, ಯಾರು ಕ್ರಿಸ್ತನ ಮಾತುಗಳನ್ನ ಪಾಲಿಸುತ್ತಾರೋ, ಯಾರು ದೇವರ ವಾಕ್ಯಗಳನ್ನ ಪಾಲಿಸುತ್ತೆ ಅಂತವರಿಗೆ ಏನಿಲ್ಲ ಅಂತೀರ? ಅವರಿಗೆ ಸಾವಿಲ್ಲ ಎಂಬುದಾಗಿ ಸತ್ಯವಾದ ಹೇಳುವಂತಾಗಿದೆ. ಇನ್ನೊಂದು ವಾಕ್ಯವನ್ನ ನೋಡುವಂತ ಸಂದರ್ಭದಲ್ಲಿ, ಯಾಕಂದ್ರೆ ಇಲ್ಲಿ ಮೈಕ್ ಅನ್ಮ್ಯೂಟ್ ಆಗಿ ಡಿಸ್ಟರ್ಬ್ ಆಗ್ತಾರೆ, ಇನ್ನೊಂದು ವಾಕ್ಯವನ್ನು ನೋಡುವಂತ ಸಂದರ್ಭದಲ್ಲಿ ಕೊಲೇಶದವರು ಬರೆದ ಪತ್ರಿಕೆ 3:4 ಸಾರಾಂಶ ನೋಡುವಂತಲ್ಲಿ, ನಾವು ಜೀವವಾಗಿರುವುದು ಕ್ರಿಸ್ತನಿಂದ ಮಾತ್ರ. ಯಾವಾಗ ನಾವು ನಮ್ಮ ಜೀವವನ್ನ ನಾವು ಕಾಣಿಸ್ಕೊಳ್ತೇವೆ, ಆಗ ನೀವು ಅವರೊಂದಿಗೆ ವೈಭವದಲ್ಲಿ ಕಾಣಿಸ್ಕೊಳ್ಳುವಿರಿ. ನಾವು ಜೀವಿಸ್ತಾ ಇರೋದು ಯೇಸು ಕ್ರಿಸ್ತನ ಒಂದು ಕೃಪೆ, ನಾವು ಇಲ್ಲಿರೋದು ಯೇಸು ಕ್ರಿಸ್ತನ ಒಂದು ಮಹಿಮೆ, ದೇವರು ಕೊಟ್ಟುವಂತ ಪ್ರೀತಿ, ದೇವರು ಕೊಟ್ಟಿರುವಂತ ಕನಿಕರ, ದೇವರು ಕೊಟ್ಟಿರುವಂತ ಆಶೀರ್ವಾದ. ನಾವು ಕ್ರಿಸ್ತನಲ್ಲಿ ಇದ್ದಂತ ಪಕ್ಷದಲ್ಲಿ ನಾವು ಆತನ ವೈಭವದಲ್ಲಿ ನಾವು ಕಾಣಿಸ್ಕೊಳ್ಬಹುದು ಎಂಬುದಾಗಿ ನಮಗೆ ಕೊಲಶದವರ ಬರೋ ಪತ್ರಿಕೆ 3:4 ಸಾರಾಂಶ ತಿಳಿಸುವಂತದಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಸಭೆಯ
ಕ್ಕೆ ಪ್ರವಾದಿಗಳಾದಂತ ಎಲ್ ಎನ್ ಜಿ ವೈಟ್ ಅಮ್ಮನವರು ದ ಡಿಸೈರ್ ಆಫ್ ಏಜಸ್ ಎಂಬ ಪುಸ್ತಕದಲ್ಲಿ ಪುಟ 787 ಹೇಳುವಂತಾರೆ, ಏಸು ಸ್ವಾಮಿ ಒಬ್ಬ ವ್ಯಕ್ತಿಯ ಸ್ಥಿತಿಯನ್ನು ನಾವು ಮತ್ತು ಪುನರಾತ್ಮವನ್ನು ಬೆಳಿಗ್ಗೆ ಅರಿವಿನಿಂದ ನಿದ್ದೆಗೆ ಹೋಲಿಸುತ್ತಾನೆ. ಅವ್ರು ಹೇಳುವಂತದಾಗಿದೆ, ಏಸು ಸ್ವಾಮಿಯಲ್ಲಿ ಯಾರು ಇರ್ತಾರೆ ಅವರು ಸಾವನ್ನ ಹೊಂದಿದ್ರೆ ಕೂಡ ಆತರ ಅವರು ಸಾವನ್ನ ಹೊಂದುವುದಿಲ್ಲ, ಆದರೆ ನಿದ್ದೆಯನ್ನ ಮಾಡ್ತಾರೆ ಎಂಬುದಾಗಿ ನಮಗೆ ತಿಳಿಸುವಂತದಾಗಿದೆ. ಸೊ ಈ ವಾಕ್ಯಗಳೆಲ್ಲ ನಾವು ನೋಡುವಂತ ಸಂದರ್ಭದಲ್ಲಿ ನಾವು ಜೀವಿಸುತ್ತಿರುವಂತ ಒಂದು ಸ್ಥಳದಲ್ಲಿ, ನಾವು ಇರುವಂತ ಒಂದು ದೇಶದಲ್ಲಿ ನಾವು ಯಾವ ರೀತಿಯಲ್ಲಿ ನಮ್ಮ ಜೀವಿತವನ್ನು ನಾವು ನೆಡೆಸ್ಕೊಳ್ಬೇಕು ಎಂಬುದಾಗಿ ನಾವು ಆಲೋಚನೆಯನ್ನ ಮಾಡಿದಂತ ಪಕ್ಷದಲ್ಲಿ ಬಹಳ ಪ್ರಾಮುಖ್ಯದಂತ ಅಂಶಗಳನ್ನ ನಾವು ಅನೇಕ ಬೋಧಕರು, ಘನ ಬೋಧಕರುಗಳು ಈ ಒಂದು ಮಾಧ್ಯಮದ ಮೂಲಕ ಅನೇಕ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಾವು ಬಹಳ ಪ್ರಾಮುಖ್ಯವಾಗಿ ಒಂದು ವಾಕ್ಯಗಳನ್ನ ನೋಡುವಂತ ಸಂದರ್ಭದಲ್ಲಿ ಲಾಜರನ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಹೇಳುವಂತದ್ದಾಗಿದೆ. ಯೋಹಾನನು 11 ವಚನವನ್ನು ದಯಮಾಡಿ ಯಾರಾದ್ರೂ ಓದಿ. ಯೋಹಾನನು ಹೇಳಿದ ಮೇಲೆ ಅವರಿಗೆ, ನಮ್ಮ ಪಿತೃನಾದ ಲಾಜರನು ನಿದ್ರೆ ಮಾಡುತ್ತಾನೆ, ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ ಎಂದು ಮಾಡಿದೆ. ಓಕೆ, ಇಲ್ಲಿ ನಮ್ಮ ಸ್ನೇಹಿತನಾದ ಲಾಜರನ್ನು ಏನ್ ಮಾಡ್ತಾ ಇದ್ದಾನೆ ಅಂತ ಎಂಬುದಾಗಿ ಸತ್ಯ ತಿಳಿಸುದು, ಆತನ ನಿದ್ರಿಸ್ತಾ ಇದ್ದಾನೆ ಎಂಬುದಾಗಿ. ಯೇಸು ಕ್ರಿಸ್ತನಲ್ಲಿ ಯಾರು ಸಾವನ್ನ ಸಂಭವಿಸ್ತಾರೆ, ಯಾರು ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆದು ಯೇಸು ಕ್ರಿಸ್ತನ ಆಜ್ಞೆಗಳನ್ನ ಪಾಲಿಸಿಕೊಂಡು ಯೇಸು ಕ್ರಿಸ್ತನ ಒಂದು ಜೀವಿತವನ್ನ ಅಳವಡಿಸಿಕೊಂಡು ಯಾರು ಈ ಲೋಕದಲ್ಲಿ ಜೀವಿಸ್ತಾರೆ, ಅವರು ಸಾವನ್ನ ಹೊಂದಿದಾಗ ಕೂಡ ಮರಣವು ಅವರನ್ನ ಈ ಲೋಕದಿಂದ ಅಗಲಿಸಿದ್ರು ಕೂಡ ಅವರ ಪ್ರೀತಿ ಪಾತ್ರರಿಂದ, ಕುಟುಂಬಗಳಿಂದ, ತಂದೆ ತಾಯಿಗಳಿಂದ ಅಥವಾ ಮಕ್ಕಳಿಂದ ನಾವು ಎಲ್ಲರೂ ಅಗಲಿದ್ರು ಕೂಡ ಕ್ರಿಸ್ತನಲ್ಲಿ ನಾವು ಸಾಯುವಂತ ಸಂದರ್ಭದಲ್ಲಿ ನಾವು ದೀರ್ಘ ನಿದ್ದೆಗೆ ಹೋಗ್ತೇವೆ ಎಂಬುದಾಗಿ ಸತ್ಯವಾದವು ಬಹಳ ಸ್ಪಷ್ಟವಾಗಿ ತಿಳಿಸುವಂತಾಗಿದೆ. ಎಂತ ಒಂದು ಅದ್ಭುತವಾದಂತ ಒಂದು ಕ್ರೈಸ್ತಿಯ ಜೀವಿತ ಇದು ನೋಡಿ, ಎಷ್ಟು ಒಂದು ಅರಮ್ಯವಾದಂತ ಜೀವಿತ. ಲಾಜರನು ಸತ್ತು 3 ದಿನವಾಗಿದ್ರೂ ಕೂಡ ಆ ನಿರೀಕ್ಷೆಯನ್ನು ಬಿಟ್ಟು ಇದ್ದಂತ ಮಾರ್ಥ ಮತ್ತೆ ಮರಿಯಳ ಬಳಿಗೆ ಬಂದು ಲಾಜರನೇ ನೀನು ಎದ್ದು ಎಂಬುದಾಗಿ ಯೇಸು ಸ್ವಾಮಿ ಕರೆದ ತಕ್ಷಣ ಆತನು ಆ ಗಾಢವಾದಂತ ನಿದ್ರೆ ಇದ್ದಂತ ಪಕ್ಷದಲ್ಲಿ ಆತನು ಏನನ್ನ ಕಳೆದುಕೊಂಡಿದ್ದನು ಜೀವಿತದಲ್ಲಿ ಅದನ್ನ ಆತನು ಪಡೆದುಕೊಂಡನು ಎಂಬುದಾಗಿ ಬಹಳ ಸ್ಪಷ್ಟವಾದಂತ ವಾಕ್ಯಗಳು ನಮಗೆ ತಿಳಿಸುತ್ತದೆ. ನಾವು ಈ ಲೋಕದಲ್ಲಿ ಜೀವಿಸುವಂತ ಸಂದರ್ಭದಲ್ಲಿ ಬಹಳ ಪ್ರಾಮುಖ್ಯವಾದಂತ ಅಂಶಗಳು ಏನೇ ಎಂಬುದಾಗಿ ನಾವು ನೋಡುವಾಗ, ನಾವು ಈ ಲೋಕದಲ್ಲಿ ನಾವು ಏನನ್ನ ಕಳೆದುಕೊಂಡಿದ್ದೇವೆ ಅದನ್ನ ನಾವು ಪಡೆದುಕೊಳ್ತೇವೆ. ನಮ್ಮ ನಮ್ಮ ಸ್ನೇಹಿತನಾದಂತ ಲಾಜರನ್ನು ಆತನ ನಿದ್ದೆ ಹೋಗ್ತಾ ಇದ್ದಾನೆ ಅಷ್ಟೇ. ಆತನನ್ನ ಯೇಸು ಕ್ರಿಸ್ತನು ಎಬ್ಬಿಸಿದನು ಎಂಬುದಾಗಿ ಸತ್ಯವಾದ ತಿಳಿಸ್ತದೆ. ಆದ್ದರಿಂದ ನಾವು ಸ್ಪಷ್ಟವಾಗಿ ತಿಳಿಯಬೇಕಾದಂತ ವಿಚಾರ ಏನೆಂಬುದಾಗಿ ನೋಡುವಾಗ, ಕ್ರಿಸ್ತನಲ್ಲಿ ಯಾರು ಸಾಯ್ತಾರೆ ಅವರು ಯಾರು ಕೂಡ ಮರಣವನ್ನು ಹೊಂದುವುದಿಲ್ಲ, ಆದರೆ ದೀರ್ಘವಾದಂತ ನಿದ್ದೆಯಲ್ಲಿ ಇರ್ತಾರೆ. ಯೇಸು ಸ್ವಾಮಿ ಆ ತುತ್ತೂರ ಧ್ವನಿಯಲ್ಲಿ ಅದನ್ನು ಎರಡನೇ ಬರವಣಿಗ ನಮ್ಮ ನಿರೀಕ್ಷೆ ಇದೆ, ಯೇಸು ಕ್ರಿಸ್ತನ ಬರುವಂತನಾಗಿದ್ದಾನೆ ಎರಡನೇ ಸರಿ ಲೋಕಕ್ಕೆ ಬರುವಂತನಾಗಿ ಎಂಬ ನಿರೀಕ್ಷೆ ಇದೆ. ಆ ನಿರೀಕ್ಷೆಯಲ್ಲಿ ನಾವು ನಮ್ಮನ್ನು ನಾವು ಆತುರದಿಂದ ಕಾಯ್ದುಕೊಂಡು ಆ ನಿರೀಕ್ಷೆಗೆ ನಾವು ಸಿದ್ಧರಾಗಿ ಆ ನಂಬಿಕೆಗ್ರಸ್ತರಾಗಿ ಆ ನಂಬಿಕೆಯಿಂದ ನಾವು ಜೀವಿಸುವಂತ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಲಾಜರನು ಆ ಒಂದು ಸಾವಿನ ದವಡೆಯಲ್ಲಿದ್ದಾಗ ಕೂಡ 3 ದಿನಗಳ ಕಳೆದ ನಂತರವೂ ಕೂಡ ಯೇಸು ಸ್ವಾಮಿ ಬಂದು ಲಾಜರನೇ ನಿನ್ನ ಮೇಲೆ ಎದ್ದು ಎಂಬುದಾಗಿ ಹೇಳದಂತ ಪಕ್ಷದಲ್ಲಿ ಯಾವ ರೀತಿಯಲ್ಲಿ ಆ ಲಾಜರನು ಜೀವವನ್ನು ಮೂರು ಧ್ವನಿಯಲ್ಲಿ ಬರುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಯಾರು ಕ್ರಿಸ್ತನಲ್ಲಿ ಜೀವಿಸಿ ಯಾರು ಕ್ರಿಸ್ತನಲ್ಲಿ ಕ್ರಿಸ್ತನ ಒಡನಾಟದಲ್ಲಿದ್ದು ಯಾ ಧ್ವನಿಗೆ ಆ ಒಂದು ಮರಣವನ್ನು ಹೊಂದಿದರೂ ಕೂಡ ನಾವು ಮೇಲೆ ಎದ್ದಿದ್ದೀವಿ ಎಂಬುದಾಗಿ ಸತ್ಯವಾಗಿ ತಿಳಿಸುವಂತದಾಗಿ. ಮರಣ ಎಂಬುದಾಗಿ ಏನು ಎಂಬುದಾಗಿ ನೋಡುವಂತ ಸಂದರ್ಭ ಅದು ಮುಂದಿನ ನಾಳಿನ ಪಾಠ ಅಥವಾ ನಾಳೆ ದಿನ ಪಾಠ ನಮ್ಗೆ ತಿಳಿಸುವಂತಾಗಿದೆ. ಇವತ್ತಿನ ಪಾಠದಲ್ಲಿ ನಾವು ತಿಳ್ಕೊಳ್ಬೇಕಾದ ಏನ್ ಮಾಡ್ಬೇಕು ಅಂದ್ರೆ, ನಾವು ಬದುಕಿರುವ ತನಕ ನಾವು ಎಷ್ಟು ಒಳ್ಳೆಯದನ್ನ ಮಾಡ್ತೇವೆ ಅಷ್ಟೇ ಪ್ರತಿಫಲವನ್ನು ನಾವು ಪಡಿತೇವೆ. ನಮ್ಮಲ್ಲಿ ಅನೇಕ ವಿಚಾರಗಳು ಬರ್ಬೋದು, ಆದ್ರೆ ಆಶ್ಚರ್ಯ ಪಡುವಂತ ವಾಕ್ಯಗಳು ನೋಡುವಂತ ಸಂದರ್ಭದಲ್ಲಿ ನಾವು ಆಶ್ಚರ್ಯಕರವಾಗಿ ಇದ್ದಾಗಿ ಕೂಡ ಯೇಸು ಸ್ವಾಮಿ
ಸತ್ತು ಮೂರನೇ ದಿನದಲ್ಲಿ ಯಾವ ರೀತಿಯಲ್ಲಿ ಆತನ ಸಮಾಧಿಯು ತೆರೆಯಲ್ಪಟ್ಟಿತು, ಅದೇ ರೀತಿಯಲ್ಲಿ ಕ್ರಿಸ್ತನಲ್ಲಿ ಸಾಯುವಂತ ಪ್ರತಿಯೊಬ್ಬರ ಸಮಾಧಿಯು ಕೂಡ ಏನಾಗಿರುತ್ತೆ, ತೆರೆಯಲ್ಪಡುತ್ತದೆ. ಯಾರು ಕೆಟ್ಟ ಜೀವಿತವನ್ನ ಜೀವಿಸಿದರೆ ಅವರು ಕೂಗುಕೊಳ್ಳುವಂತ ಒಂದು ವಾಕ್ಯಗಳನ್ನ ನಾವು ನೋಡಿದ್ದೇವೆ, ಬೆಟ್ಟಗಳನ್ನ ಅಥವಾ ಅಲ್ಲಿ ಇಲ್ಲಿ ನಮ್ಮನ್ನ ನಾವು ಅವಿತುಕೊಂಡು ಓಕೆ ನಮ್ಮನ್ನ ನಾವು ದೇವರ ಒಂದು ದೃಷ್ಟಿಯಲ್ಲಿ ನಾವು ಅವಿತುಕೊಳ್ಳಿಕ್ಕೆ ನೋಡ್ತೇವೆ. ಆದರೆ ಕ್ರಿಸ್ತನಲ್ಲಿ ಸಾಯುವರು ಎಂದಿಗೂ ಧನ್ಯರು. ನಮ್ಮ ಒಂದು ಜೀವಿತವು ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ನೋಡುವಾಗ ನಾವು ಒಂದಾಗಿ ಸಿದ್ಧರಾಗಿ ನಾವು ಇದ್ದಂಥ ಪಕ್ಷದಲ್ಲಿ ಕ್ರಿಸ್ತನಲ್ಲಿ ಸಾಯುವಂತ ಒಂದು ಶಾಂತಿ ಸಮಾಧಾನ ಬೇರೆ ಯಾವುದರಲ್ಲೂ ಕೂಡ ಸಿಗುವುದಿಲ್ಲ. ನಾವು ಈ ಒಂದು ಲೋಕದಲ್ಲಿ ಜೀವಿಸುವಂತ ಸಂದರ್ಭದಲ್ಲಿ ರೆಸ್ಟ್ ಇನ್ ಪೀಸ್ ಬಹಳ ಪ್ರಾಮುಖ್ಯವಾದಂತ ಒಂದು ಪಾಠ ಇವತ್ತು. ಓಕೆ, ಬಹಳ ಪ್ರಾಮುಖ್ಯವಾದಂತ ಪಾಠ ಮತ್ತು ಅನೇಕ ವಿಚಾರಗಳನ್ನ ತಿಳಿದುಕೊಳ್ಳುವಂತ ಒಂದು ಅವಕಾಶವನ್ನ ಈ ಸಬ್ಬತ್ ಶಾಲೆಯ ಮಾಧ್ಯಮದಲ್ಲಿ ಕೊಟ್ಟಂತ ಬೋಧಕರಾದಂತ ಸುರೇಂದ್ರದ ಅವ್ರಿಗೆ ನಮ್ಮ ಸ್ನೇಹಿತರಿಗೆ ವಂದನೆಯನ್ನು ಸಲ್ಲಿಸುವಂತನಾಗಿದ್ದೇನೆ. ಹಾಗೂ ನಾವು ಈ ಲೋಕದಲ್ಲಿ ಜೀವಿಸುವಂತ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸಬೇಕು, ಒಳ್ಳೆಯದನ್ನು ಮಾಡಿದವರು ಬದುಕಲು ನಾವೇನ್ ಮಾಡ್ತೇವೆ ಅಂದ್ರೆ ಒಳ್ಳೆಯವರಾಗಿರ್ತೇವೆ, ಮತ್ತು ಕೆಟ್ಟದನ್ನು ಮಾಡಿದವರು ಖಂಡಿತವಾಗಿಯೂ ಎನಿಕೆವಾಗಿರ್ತೇವೆ, ಆ ಒಂದು ಸಾವು ಬರುವಂತದ್ದಾಗಿದೆ. ಸಾವು ಆ ಸಮಾಧಾನದ ಸಾವು ಯಾವ ಬರುತ್ತದೆ ಎಂಬುದಾಗಿ ನೋಡುವಾಗ ನಾವು ಒಳ್ಳೆಯದನ್ನ ಮಾಡಿ ಒಳ್ಳೆಯ ಒಂದು ಜೀವಿತವನ್ನ ಜೀವಿಸಿದಂತ ಪಕ್ಷದಲ್ಲಿ ಆ ಒಳ್ಳೆಯ ಸಾವು ಆ ಒಂದು ಮರಣವು ಯೇಸು ಸ್ವಾಮಿ ಬಂದ ತಕ್ಷಣ ಆ ಮರಣವು ಏನಾಗುವಂತದಾಗಿ ನಿದ್ದೆಯಿಂದ ನಮ್ಮನ್ನ ಎಬ್ಬಲಿಸಲ್ಪಟ್ಟು ನಮ್ಮನ್ನ ಆತನ ಇರುವಂತಹ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಾನೆ ಎಂಬುದಾಗಿ ಬಹಳ ಬಹಳ ಪ್ರಸಿದ್ಧವಾದ ವಾಕ್ಯ. ಯೋಹಾನನ್ನು ಬರ ಸುವಾರ್ತೆ 14ನೇ ಅಧ್ಯಾಯ 3ನೇ ವಚನವನ್ನು ನೋಡುವಂತ ಸಂದರ್ಭದಲ್ಲಿ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಎಂಬುದಾಗಿ ತಿಳಿಸುತ್ತದೆ. ಸೊ ಗಾಡ್ಸ್ ಡಿಸೈರ್ ಇಸ್ ದಟ್ ಯು ವಾಂಟ್ ಅಸ್ ಟು ಬಿ ವಿತ್ ಹಿಮ್. ನಮ್ಮ ನಿಮ್ಮ ಒಂದು ಆಲೋಚನೆಗಳು ಏನು ಎಂಬುದಾಗಿ ನಾವು ಇವತ್ತು ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಯಾಕಂದ್ರೆ ದೇವರು ತನ್ನ ಸೃಷ್ಟಿಕಾರದಲ್ಲಿ ಈ ನಮ್ಮ ಮನುಷ್ಯರನ್ನ ಸೃಷ್ಟಿ ಮಾಡಿದಂತ ಅದ್ಭುತವಾದ ರೀತಿಯಲ್ಲಿ ನೋಡಿದಂತ ಪಕ್ಷದಲ್ಲಿ ದೇರ್ ಇಸ್ ಪ್ಲಾನ್ ಆಫ್ ಆ ರಕ್ಷಣೆ ಯೋಜನೆ ಇದೆ. ದೇವರು ತನ್ನ ಮಕ್ಕಳನ್ನ ಯಾವ ರೀತಿಯಲ್ಲಿ ರಕ್ಷಣೆ ಮಾಡಬೇಕೆಂಬುದಾಗಿ ಆತನ ಆಲೋಚನೆಯಲ್ಲಿ ಸರಿಯಾದ ರೀತಿಯಲ್ಲಿ ತಮ್ಮ ಆಲೋಚನೆ ತಕ್ಕಂತೆ ಈ ಲೋಕವನ್ನು ಸೃಷ್ಟಿ ಮಾಡಿ ಈ ಲೋಕದಲ್ಲಿ ತನ್ನ ಮಕ್ಕಳಾದಂತ ನಮ್ಮನ್ನ ಇರಿಸಿದ್ದಾರೆ. ನಾವು ಆತನಲ್ಲಿ ನೆಲೆಗೊಂಡು ಆತನ ರಂಬೆಗಳಾಗಿ ನಾವು ಫಲವನ್ನು ಕೊಟ್ಟಂತ ಪಕ್ಷದಲ್ಲಿ ಯೇಸು ಕ್ರಿಸ್ತನು ಬರುವಂತ ಸಂದರ್ಭದಲ್ಲಿ ಆ ನಿರೀಕ್ಷೆ ಇದೆ. ಶತಶತಮಾನಗಳಿಂದ ನಮ್ಮ ಪೂರ್ವಿಕರು ಹಿಂದಿನ ಪೂರ್ವಿಕರು ಅವರ ಪೂರ್ವಿಕರು ಎಲ್ಲರೂ ಕೂಡ ಆ ನಿರೀಕ್ಷೆಯಲ್ಲಿದ್ದಾರೆ. ಆ ನಿರೀಕ್ಷೆ ಏನೆಂಬುದಾಗಿ ನೋಡುವಾಗ ಕ್ರಿಸ್ತನು ಬರುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಎಬ್ಬಿಸಲ್ಪಡ್ತೇವೆ. ಕ್ರಿಸ್ತನಲ್ಲಿ ನಂಬಿದವರು ನಾವೆಲ್ಲರೂ ಎಬ್ಬಿಸಲ್ಪಡ್ತೇವೆ ಎಂಬ ನಿರೀಕ್ಷೆಯಲ್ಲಿ ನಾವು ಜೀವಿಸೋಣ. ಹಾಗೂ ಆ ಸಮಾಧಾನದ ಒಂದು ಒಂದು ಸಮಾಧಾನದ ಒಂದು ವಿಶ್ರಾಂತಿಯನ್ನ ಪಡೀಲಿಕ್ಕೆ ನಾವು ಎಷ್ಟು ಜನರು ಧನ್ಯರಾಗಿದ್ದೇವೆ ಎಂಬ ಆಲೋಚನೆಯನ್ನ ನಾವು ಇಟ್ಕೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಈ ದಿನದ ಸಮಾಧಾನದ ವಿಶ್ರಾಂತಿ ಅನ್ನುವಂಥ ವಿಷಯನ ಕುರಿತು ಬಹಳ ಸಂಯುಕ್ತವಾಗಿ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇರಕರಂತ ವಿನೋದ್ ಕುಮಾರ್ ಅವರಿಗೆ ನಾವು ಹೃದಯಪೂರ್ವಕವಾಗಿ ನಿಮಗೆ ನಾವು ಧನ್ಯವಾದಗಳನ್ನು. ಓಕೆ, ಈ ಸಮಯದಲ್ಲಿ ಅನೇಕ ವಿಷಯಗಳನ್ನ ನಾವು ಕೊನೆಯ ಒಂದು ಭಾಗ ಅಂದ್ರೆ ಇನ್ನು ಎರಡು ಅಂದ್ರೆ ಗುರುವಾರ ಮತ್ತು ಶುಕ್ರವಾರದ ಒಂದು ಎರಡು ಪಾಠ ಇದೆ ಈ ಒಂದು ತ್ರೈಮಾಸಿಕದಲ್ಲಿ. ಹಾಗಾಗಿ ಹೊಸ ಒಂದು ಪಾಠವನ್ನು ನಾವು ಮುಂದೆ ಧರ್ಮೋಪದೇಶ ಕಾಂಡವನ್ನು ನಾವು ಸಂಕ್ಷಿಪ್ತವಾಗಿ ನಾವು ಕರೀಲಿಕ್ಕೆ ಹೋಗ್ತಕ್ಕಂಥದ್ದಾಗಿವೆ. ಇನ್ನು ಎರಡು ಪಾಠ, ಒಂದು ಗುರುವಾರದ ಒಂದು ಪಾಠ ಉಳಿದಿದೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಂಬುದಾಗಿ. ಈಗಾಗಲೇ ನಾನು ನಿಮ್ಮೆಲ್ಲರಿಗೂ ಕನ್ನಡ ಒಂದು ಗ್ರೂಪ್ ಅಲ್ಲಿ ವಾಟ್ಸಪ್ ಗ್ರೂಪ್ ಅಲ್ಲಿ ನಿಮ್ಗೆ ಕನ್ನಡ ಒಂದು ಸಭಾಶಾಲೆಯ ಮುಂದಿನ 4ನೇ ತ್ರೈಮಾಸಿಕದ ಒಂದು PDF ಫೈಲ್ ಅನ್ನ ಅಪ್ಲೋಡ್ ಮಾಡಿದ್ದೇವೆ. ದಯವಿಟ್ಟು ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನ ನೀವು ಪ್ರಿಪೇರ್ ಆಗುವಾಗ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಮತ್ತು ಈ ಸಮಯದಲ್ಲಿ ಈ ಒಂದು ಸಮಾಧಾನದ ವಿಶ್ರಾಂತಿ ಎನ್ನುವಂತ ಕುರಿತು ನಿಮ್ಮಲ್ಲಿ ಏನಾದರೂ ಗೊಂದಲ ಅಥವಾ ಪ್ರಶ್ನೆ ಅಥವಾ ನಿಮ್ಮ ಅನಿಸಿಕೆ ಇನ್ನೂ ಹೆಚ್ಚಾಗಿ ಇತರವಾಗಿ ಮಾಡಬಹುದಾಗಿತ್ತು ಅನ್ನುವಂತ ಆಲೋಚನೆ ಇದ್ದಂಥ ಪಕ್ಷದಲ್ಲಿ ನಮ್ಮ ಕೂಡ ಹಂಚಿಕೊಳ್ಳುವಾಗ ನೀವು ಕೇಳ್ಕೊಳ್ತೇವೆ. ಇದು ಮುಕ್ತವಾದಂತಹ ಸಮಯವಾಗಿದೆ, ಚರ್ಚಾ ಸಮಯ. ನೀವು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹಲೋ, ಎಸ್, ನಾವು ಸತ್ತವರಿಗೆ ಯಾಕೆ ರೆಸ್ಟ್ ಇನ್ ಪೀಸ್ ಅಂತ ಆರೈಕೆ ಮಾಡ್ಬೇಕು, ಅವ್ರಿಗೆ ಕೇಳಿಸುತ್ತಾ? ಓಕೆ, ಎಲ್ಲ ಕವರ್ ಅಪ್
ಮಾಡ್ತೇವೆ. ವಾಡಿಕೆ ಆಗ್ಬೋದಿದೆ ಇದು, ಬರೀ ಕ್ರೈಸ್ತರು ಮಾತ್ರ ಅಲ್ಲ. ಓಕೆ, ಯಾರೇ ಒಬ್ಬ ವ್ಯಕ್ತಿ ಸವಾಲು ಮಾಡ್ಲಿ, ನೀವು ಈಗ ವಾಟ್ಸಪ್ ಅಲ್ಲಿ ಇರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ನೋಡಿ, ಯಾರು ಓಕೆ ಯಾವಾಗ್ಲೂ ನಾವೇನ್ ಮಾಡ್ತೀವಿ, ಆರ್ ಐ ಪಿ ಎಂಬುದಾಗಿ ಆ ವಾಕ್ಯವನ್ನ ಘೋಷಣೆ ಮಾಡಿ. ಇದು ವಾಡಿಕೆ ಆಗಿದೆ, ವಾಡಿಕೆಯಾಗಿ ಏನಾಗಿದೆ ಅಂತಂದ್ರೆ ಪ್ರತಿಯೊಬ್ಬರ ಜೀವಿತದಲ್ಲೂ ಅದು ಬಂದಿದೆ ಎಂಬುದಾಗಿ ಹೇಳುವಂತನಾಗಿದೆ. ಇದು ನಾವು ಮಾಡ್ಬೇಕಾ ಅಥವಾ ಹೇಳ್ಬೇಕಾ ಅಥವಾ ಹೇಳ್ಬಾರ್ದ, ಇದು ವಾಡಿಕೆಯ ರೀತಿಯಲ್ಲಿ ಬಂದಿರೋದ್ರಿಂದ ಅದು ಓಕೆ. ಇದ್ರ ಬಗ್ಗೆ ನಾವು ಇನ್ನೊಂದು ಐನಿಕರ ನಾವು ಕೇಳೋಣ, ಏನ್ ಹೇಳ್ತಾರೆ ಇದ್ರ ಬಗ್ಗೆ, ಬೇರೆಯವರ ಅನಿಸಿಕೆಗಳನ್ನ ನಾವು ಕೇಳ್ಕೊಳ್ಳೋಣ. ಓಕೆ, ಇದು ರೆಸ್ಟ್ ಇನ್ ಆರ್ ಐ ಪಿ, ರೆಸ್ಟ್ ಇನ್ ಪೀಸ್. ಓಕೆ, ರೆಸ್ಟ್ ಇನ್ ಪೀಸ್ ಅಂತ ಇವ್ರಿಗೆ ಶಾಂತಕುಮಾರ್ ಅವರೇ, ನಿಮ್ಮ ಒಂದು ನೆಟ್ವರ್ಕ್. ಹಲೋ, ಈ ರೆಸ್ಟ್ ಇನ್ ಪೀಸ್ ಅಂತ ನಮ್ಮ ಸುತ್ತಮುತ್ತಲು ನೆರೆಯವರು ಬಂಧುಗಳು ಸ್ನೇಹಿತರು ಯಾರು ತೀರೋಗ್ಬಿಟ್ರೆ ಅವ್ರೀಗ ವಾಟ್ಸಪ್ಗಳಲ್ಲಿ ಏನಂತಾರೆ ರಿಪ್ ಅಂತ ಹಾಕ್ಬಿಡ್ತಾರೆ, ರೆಸ್ಟ್ ಇನ್ ಪೀಸ್ ಅಂತ. ಅದನ್ನ ನಾವು ನೋಡ್ತೀವಿ. ಬಟ್ ನಾವು ವಿಶೇಷವಾಗಿ ಅಡ್ವೆಂಟಿಸ್ಟ್ರು, ನಮಗೆ ಪುನರುತ್ಥಾನದ ನಿರೀಕ್ಷೆ ಇದೆ, ಹೋಪ್ ಆಫ್ ರೆಸರೆಕ್ಷನ್. ಹಾಗಿರುವಾಗ ನಾವು ರಿಪ್ ಅಂತ ಹೇಳುವಂಥದ್ದು ನನಗೇನು ಸರಿ ಕಾಣೋದಿಲ್ಲ. ಯಾಕಂದ್ರೆ ಇಲ್ಲಿ ಪಾಠ ಹೇಳುತ್ತೆ, ಇಲ್ಲಿ ಅವ್ರಿಗೆ ಏನಂತ ಕನ್ನಡದಲ್ಲಿ ಅಂದ್ರೆ ಚಿರಶಾಂತಿ ಸಿಗಲಿ ಅಂತ. ಚಿರ ಅಂದ್ರೆ ಏನು? ನಿರಂತರವಾಗಿ, ನಿರಂತರ ನಿರಂತರವಾದಂತ ಸಮಾಧಾನದಲ್ಲಿ ಅವ್ರು ಇದ್ಬಿಡ್ಲಿ ಅಂತ ಸಮಾಧಿಯಲ್ಲಿ ಆ ರೀತಿ ನಾವು ಕೋರ್ಬಾರ್ದು. ಯಾಕಂದ್ರೆ ಇಲ್ಲಿ ಯೋಹಾನ 11:11 ಹೇಳುತ್ತೆ, ಲಾಜರ್ನು ನಿದ್ರೆ ಮಾಡ್ತಿದ್ದಾನೆ ಅಂತ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಸೊ ಈ ಸಾವು ಅಥವಾ ಮರಣ ನಿದ್ರೆಗೆ ಹೋಲಿಸಲಾಗಿದೆ, ಅದು ಬರೀ ತಾತ್ಕಾಲಿಕವಾಗಿ ಮಾತ್ರ ಅಲ್ವಾ? ಹೌದು. ಆಗಿರುವಾಗ ಈ ರಿಪ್ ಅಥವಾ ರೆಸ್ಟ್ ಇನ್ ಪೀಸ್ ಅಂತ ಹೇಳೋದು ನನ್ನ ಒಂದು ಅನಿಸಿಕೆ ಅಂದ್ರೆ ಅದು ತಪ್ಪು ಅನ್ಸುತ್ತೆ. ಯಾಕಂದ್ರೆ ನಾವು ಈ ಮೂರು ತಿಂಗಳು ನಾವು ಕಲಿತ ರೆಸ್ಟ್ ಇನ್ ಕ್ರೈಸ್ಟ್, ಅವರು ಕ್ರಿಸ್ತನಲ್ಲಿ ಅವ್ರಿಗೆ ನಿದ್ರೆ ಹೋಗ್ತಿದ್ದಾರೆ ಅಥವಾ ವಿಶ್ರಾಂತಿಯನ್ನು ಪಡಿತಿದ್ದಾರೆ ಅಂತ ನಾವು ಹೇಳ್ಬೋದು ಹೊರತು ಅವರು ಸಮಾಧಾನದಲ್ಲಿ ಇದ್ದಾರೆ ಅಥವಾ ಸಮಾಧಾನದಲ್ಲಿ ಅವರು ವಿಶ್ರಾಂತಿ ತಗೊಳ್ತಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಅದು ಒಂದ್ ವೇಳೆ ನಾವು ಆ ರೀತಿ ಹೇಳಿದ್ರೆ ನಮ್ಗೆ ಪುನರುತ್ಥಾನದ ನಿರೀಕ್ಷೆನೇ ಇಲ್ಲ ಅಂತ ಅರ್ಥ. ಅಂದ್ರೆ ಚಿರಶಾಂತಿ ಅಂದ್ರೆ ಅಲ್ಲೇ ಮಲಗಿರೋದು, ಅಂದ್ರೆ ಯೇಸು ಕ್ರಿಸ್ತನ ಬರುವಾಗ ಆತನ ಸಮಾಧಿಗಳು ತೆರೆಯಲ್ಪಡ್ತದೆ, ಆ ನೀತಿವಂತರು ಸಮಾಧಿಗಳಿಂದ ಎದ್ದು ಬರ್ತಾರೆ ಅಂತಕ್ಕಂಥದ್ದು ಹೇಳ್ತದೆ. ಹಾಗಾಗಿ ಅದು ವಾಡಿಕೆ ಅನ್ನುವಂಥದ್ದು ನಾವು ಅದು ಸರಿ ಇಲ್ಲ ಹಾಕುವಂತದ್ದೇ ಅನ್ನುವಂಥದ್ದು ಒಂದು ಆಲೋಚನೆ ನಿಮ್ದು. ಒಂದು ಅಂದ್ರೆ ಅಲ್ಲಿ ಚಿರಶಾಂತಿ, ಚಿರ ಅಂದ್ರೆ ಪದ ಅರ್ಥ ಮಾಡ್ಕೊಬೇಕು ಏನಂದ್ರೆ ಚಿರಕಾಲ, ಚಿರಕಾಲ ಅಂದ್ರೆ ಶಾಶ್ವತ, ಶಾಶ್ವತವಾಗಿ ಅವರು ಸಮಾಧಾನದ ಇದ್ಬಿಡ್ಲಿ ಅಲ್ಲಿ ಸಮಾಧಿಯಲ್ಲಿ ಅಂತ ಅರ್ಥ ಇಲ್ವಲ್ಲ? ಯಾಕಂದ್ರೆ ನಮ್ಗೆ ವಾಗ್ದಾನ ಇದೆಯಲ್ಲ, ಯೇಸುಮ್ಮೆ ಎರಡು ಸರಿ ಬರೋವಾಗ ಸತ್ತಂತವರನ್ನ ಸಮಾಧಿಯಿಂದ ಎದ್ದೇಳ್ಬೋದು, ಎದ್ದೇಳ್ತಾರೆ ಖಂಡಿತವಾಗಿ. ಆ ಪುನರುತ್ಥಾನದ ನಿರೀಕ್ಷೆ ನಾವು ಕಾಯ್ತಾ ಇದೀವಲ್ವಾ? ಹಾಗಾಗಿ ಇದು ನನ್ನ ಒಂದು ಅನಿಸಿಕೆ. ಇನ್ನೊಂದು ಆಲೋಚನೆ ನಾನು ನಿಮ್ ಮುಂದೆ ಹೇಳಲಿಕ್ಕೆ ಹೋಗ್ತೇನೆ. ಆರ್ ಐ ಪಿ, ಆರ್ ಐ ಪಿ ಅಂತ ಸಾಮಾನ್ಯವಾಗಿ ರೆಸ್ಟ್ ಇನ್ ಪೀಸ್ ಅನ್ನ ಪದ ಬದ್ದು ರಿಟರ್ನ್ ಇಸ್ ಪಾಸಿಬಲ್, ಆರ್ ಐ ಪಿ ಅಂದ್ರೆ ರಿಟರ್ನ್ ಇಫ್ ಪಾಸಿಬಲ್. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವಂತ ಸಂದರ್ಭದಲ್ಲಿ ನಾವು ಒಳ್ಳೆಯವರಾಗಿದ್ರೆ ಓಕೆ, ಯೇಸು ಸ್ವಾಮಿ ಬಂದಂತ ಸಂದರ್ಭದಲ್ಲಿ ಆತನ ತಯಾರ ಮಾಡುವಂತ ಮನೆಗೆ ನಾನು ಸಾಧ್ಯವಾದ್ರೆ ಆತನ ಮನೆಗೆ ಹೋಗ್ತೇನೆ ಅಂತ. ಆರ್ ಐ ಪಿ, ರಿಟರ್ನ್ ಇಫ್ ಪಾಸಿಬಲ್. ಓಕೆ, ನಾವು ಈ ಬೇರೆ ಬೇರೆ ಇದ್ರ ಒಂದು ಅರ್ಥಗಳನ್ನು ನಾವು ಕಲ್ಪಿಸ್ಕೊಳ್ಬಹುದು. ಅದ ಈಗ ಆರ್ ಐ ಪಿ ಅನ್ನೋ ಒಂದು ರೆಸ್ಟ್ ಇನ್ ಕ್ರೈಸ್ಟ್, ಈಗ ರಿಟರ್ನ್ ಇನ್ ಪಾಸಿಬಲ್ ಅಂತ ನೀವು ಹೇಳ್ಬೋದು, ಇನ್ನೊಬ್ರು ಆರ್ ಐ ಪಿ ಅನ್ನೋದಕ್ಕೆ ಬೇರೆ ಅರ್ಥಗಳನ್ನ ಕೊಡ್ತಾರೆ. ಹಾಗಾಗಿ ಇದು ನಮ್ಗೆ ಮಾಡ್ತಾ ಇದು ಆಚರಣೆ ಅದು ಸೆಂಡ್ ಮಾಡುವಂಥದ್ದು ಸತ್ತವರಿಗೆ ಆಗಲಿ ಅಥವಾ ಬೇರೆಯವರಿಗೆ ಸತ್ತಂದ್ರೆ ಅವ್ರಿಗೆ ತಿಳಿಸುವಂಥದ್ದು ಆರ್ ಐ ಪಿ ಅನ್ನೋದು ಸರಿನಾ ಅಥವಾ ತಪ್ಪು ಅನ್ನೋವಂಥದ್ದು ನಮ್ಗೆ ಬೇಕು ಉತ್ತರ. ಕೆಲವರು ಹೇಳಿದ್ರು ಫಸ್ಟ್ ಅನೇಕರಿಗೆ ಈ ಒಂದು ಸತ್ತಂತವ್ರ ಸಮಾಧಿಯಿಂದ ಎದ್ದೇಳ್ತಾರೆ ಅಂತಕ್ಕಂತ ಈ ಒಂದು ಸತ್ಯಾಂಶ ಗೂಢಾರ್ಥನೆ ಗೊತ್ತಿಲ್ಲ ಅನೇಕರಿಗೆ. ಹೌದೌದು, ಕ್ರೈಸ್ತರು ಅದರಲ್ಲಿ ನಮ್ಮ ಅಡ್ವೆಂಟಿಸ್ಟ್ ಬಿಟ್ಟು ಇನ್ನ ಬೇರೆ ಇತರ ಜನಾಂಗದವ್ರಿಗೆ ಆ ಒಂದು ಕೆಲವರು
ಕೆಲವ್ರು ಗೊತ್ತಿಲ್ಲ, ಹಾಗಾಗಿ ಅವ್ರೇನ್ ಮಾಡ್ತಾರೆ ರಿಪ್ ಅಂತ ಹೇಳ್ಬಿಟ್ಟು ಅವ್ರ ಚಿರಶಾತಿಯಲ್ಲಿ ಇದ್ರೆ ಮಾಡಿ. ಸಾಮಾನ್ಯವಾಗಿ 99% ನೀವು ನೋಡಿ ಯಾರಿಗಾದ್ರೂ ಒಂದು ಮೆಸೇಜ್ ಸತ್ತಂತ ಕುಟುಂಬಗಳಿಗೆ ಆ ವರ್ಡ್ ಬಂದೇ ಬಂದಿರ್ತದೆ ಆಗ್ತಾರೆ ಅದು ಸರಿ ಇಲ್ಲ ಅನ್ನುವಂಥದ್ದು ಒಂದು ಆಲೋಚನೆ ನಮ್ಮ ಒಂದು ಸತ್ಯವೇದ ಪ್ರಕಾರವಾಗಿ. ಓಕೆ, ಬೇರೆ ಏನಾದ್ರೂ ಅನಿಸಿಕೆಗಳು ಅಥವಾ ಪ್ರಶ್ನೆ ಏನಾದ್ರು ಇದೆಯಂತ ನಿಮ್ಮ ಹತ್ರ ಈ ಒಂದು ಕುರಿತಾಗಿ? ನಾವು ಸತ್ತವರ ಕುಟುಂಬಗಳಿಗೆ ಸಮಾಧಾನ ಹೇಳ್ಬೇಕು ಅಂತ ಹೊರತು ಸತ್ತವರಿಗೆ ನಾವು ನಿಮ್ಗೆ ಸಮಾಧಾನದ ವಿಶ್ರಾಂತಿ ಸಿಗ್ಲಿ ಅಂತ ಹೇಳ್ಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಖಂಡಿತವಲ್ಲ, ಖಂಡಿತ, ಯಾಕಂದ್ರೆ ಸತ್ತವರಿಗೆ ಯಾವುದೇ ತಿಳುವಳಿಕೆ ಇಲ್ಲ ಅಂತ ಪ್ರಸಂಗಿಗಾರನ್ನು ಹೇಳ್ತಾನೆ. ಅವ್ರಿಗೆ ಸಮಾಧಾನ ಕೋರಿ ನಮ್ಗೆ ಏನು ಪ್ರಯೋಜನ ಇಲ್ಲ. ಬದುಕಿರುವಂತ ಆತ್ಮಗಳಿಗೆ ನಾವು ಅವ್ರಿಗೆ ದುಃಖವನ್ನ ತರ್ಕೊಳ್ಳುವಂತ ಆ ಸಮಾಧಾನವನ್ನ ಶಾಂತಿಯನ್ನ ದೇವರು ಅನುಗ್ರಹಿಸಿಕೊಡಲಿ ಅನ್ನುವಂಥದ್ದನ್ನ ಹೇಳುವಂಥದ್ದು. ಮತ್ತೆ ಇನ್ನೊಂದ್ ಏನಂದ್ರೆ, ನಾವು ಸತ್ತವ್ರಿಗೆ ನಾವು ಪ್ರಾರ್ಥನೆ ಮಾಡೋದು ತಪ್ಪಾಗುತ್ತೆ ಅಲ್ವಾ? ಹೌದೌದು, ಯಾರು ಸತ್ತವ್ರಿಗೆ ಯಾವ ತಿಳುವಳಿಕೆ ಇಲ್ಲ, ಏನು ಗೊತ್ತಾಗಲ್ಲ ಅಂತ ಹೇಳ್ತದಲ್ಲ. ಹೌದು, ಅವ್ರನ್ನ ಕಳ್ಕೊಂಡು ದುಃಖದಲ್ಲಿರೋರಿಗೆ ಸಮಾಧಾನ ಸಿಗಲಿ, ಆಧರಣೆ ಸಿಗಲಿ ಅಂತ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕಾಗಿದೆ. ಖಂಡಿತವಲ್ಲ. ಓಕೆ, ಏನಾದ್ರು ಬೇರೆ ಏನಾದ್ರು ಪ್ರಶ್ನೆ ಇದೆಯಂತೀರಾ ಸರ್? ನನಗೊಂದು ಡೌಟ್ ಇದೆ ಸರ್. ಎಸ್ ಎಸ್, ಕೇಳಿ. ಈಗ ಸತ್ತೋದವ್ರ ಒಂದ್ ವರ್ಷ ಆದ್ಮೇಲೆ ಅವ್ರಿಗೋಸ್ಕರ ಹೋಗಿ ಸಮಾಧಿ ಪ್ರೇಯರ್ ಮಾಡ್ತಾರಲ್ಲ, ಅದು ತಪ್ಪ ಸರಿನಾ? ತಪ್ಪು. ಓಕೆ, ನಮ್ಮ ಹಿರಿಕರಂತ ಸಂಪತ್ ಕುಮಾರ್ ಒಂದೇ ವರ್ಡ್ ಅಲ್ಲಿ ಹೇಳಿದ್ರು, ತಪ್ಪು ಅನ್ನುವಂಥದ್ದು. ಹಾಗಂದ್ರೆ ಏನ್ ಪ್ರಯೋಜನ ಹೇಳಿ ಅದು? ಹೋಗಿ ಸಮಾಧಿಯಲ್ಲಿ ಹೋಗಿ ನೀವು ಹೂವು ಹಾಕ್ಬಿಟ್ಟು ಸಮಾಧಿಯನ್ನ ತೊಳೆದು ಶುಚಿ ಮಾಡಿ ಏನ್ ಪ್ರಯೋಜನ ಇಲ್ಲ? ಇದನ್ನು ಸಹ ಒಂದು ವಾಡಿಕೆಯಾಗಿ ಬಂದ್ಬಿಟ್ಟಿದೆ. ಅದೇ ಅಷ್ಟೇ, ಯಾರೋ ಒಬ್ರು ಮಾಡ್ತಾವ್ರೆ ಏನು ಅಂತ. ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಈ ಬ್ರಾಹ್ಮಣರು ಏನ್ ಮಾಡ್ತಾರಂದ್ರೆ, ಆಗಿನ ಒಂದು ಸಮಯದಲ್ಲಿ ಒಂದು ಜಸ್ಟ್ ಒಂದು ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು, ಏನ್ ಮಾಡ್ತಾರಂದ್ರೆ ಅವರು ಈ ಪೂಜೆಗಳ ಮಂತ್ರಗಳನ್ನ ಮಾಡುವಂತ ಸಮಯದಲ್ಲಿ ಒಂದು ಬೆಕ್ಕು ಬಂದು ಆ ತೊಂದರೆ ಕೊಡ್ತಾ ಇದ್ದಂತೆ. ಅವ್ರು ನೀರನ್ನ ಉಣಿಸೋದು, ಆ ಪೂಜಾ ಸಾಮಾನುಗಳೆಲ್ಲ ಉಣಸ ಮಾಡ್ತದ್ದು, ಕೆಡುವಂತದ್ದು ಮಾಡ್ತಾ ಇದ್ದಂತೆ. ನಿಮ್ಮ ಮೈ ಮಮತಾ ಹಂದರ್ ನಿಮ್ಮ ಮೈಕ ಮ್ಯೂಟ್ ಮಾಡ್ಕೊಳ್ಳಿ. ಆ ಬೆಕ್ಕು ಅವರ ಒಂದು ಪ್ರಾರ್ಥನೆಗೆ ಅಥವಾ ಪೂಜಾ ಸ್ಥಳಕ್ಕೆ ಅಡ್ಡಿ ಮಾಡ್ತಾ ಇತ್ತಂತೆ. ಅವಾಗ ಏನ್ ಮಾಡ್ತದಂತೆ, ಅದನ್ನ ಎಲ್ಲ ದಿನ ಬಂದು ನಮ್ಗೆ ತೊಂದರೆ ಕೊಡ್ತದಲ್ಲ ಅಂತೇಳಿ ಆ ಬೆಕ್ಕನ್ನ ಏನ್ ಮಾಡದಂತೆ, ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಕಂಬಕ್ಕೆ ಕಟ್ಬಿಟ್ಟು ಅವರು ತಮ್ಮ ಕಾರ್ಯಗಳನ್ನ ಮುಂದುವರಿಸಿದ್ರಂತೆ. ಆಗಿನ ಅವ್ರ ತಾತ ಮುತ್ತಾತರ ಕಾಲದಲ್ಲಿ ಮಾಡಿದಂತಹ ಸಂಪ್ರದಾಯ ಅವರು ಈಗಲೂ ಸಹ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಯಾವುದೋ ಒಂದು ಬೆಕ್ಕನ್ನ ಹಿಡ್ಕೊಬಂದು ಆ ಗುಂಟಿಗೆ ಆ ಒಂದು ಕಂಬಕ್ಕೆ ಕಟ್ಟಾಕ್ಬಿಟ್ಟು ಇಂದು ಅವರು ಪೂಜಾ ಪುರಸ್ಕಾರಗಳನ್ನ ಮಾಡ್ತಾರಂತೆ. ಹೀಗೆ ನಾವೇನಪ್ಪ ಅಂತಂದ್ರೆ, ಯಾರೋ ಒಬ್ರು ಒಂದು ಆಚರಣೆಯನ್ನ ಮಾಡ್ಕೊಂಡು ಬಂದ್ರು, ಆರ್ ಐ ಪಿ ಸತ್ತವರಿಗೆ ರೆಸ್ಟ್ ಇನ್ ಪೀಸ್ ಅಂತವಂಥದ್ದು, ಮತ್ತು ಸಮಾಧಿಗೆ ಹೋಗಿ ಸಮಾಧಿನ ಅವ್ರ ವರ್ಷದ ಸತ್ತಂತ ದಿನಗಳಲ್ಲಿ ಹೋಗಿ ಸಮಾಧಿ ತೊಳೆದು ಮತ್ತೆ ಹೂವನ್ನ ಅಲಂಕಾರವನ್ನ ಮಾಡ್ತಕ್ಕಂಥ ಸಮಾಧಿಗೆ ಏನ್ ಪ್ರಯೋಜನ? ಅದು ಯಾವುದೇ ರೀತಿ ಅಂತ ಇದಕ್ಕೊಂದು ಸಣ್ಣ ಸಲಹೆ ಹೇಳಿ ಮೇಡಮ್ ಕೇಳಿದ್ರ. ಅದಕ್ಕೆ ಈ ಕೋತಿಗಳಿಗೆಲ್ಲ ಊಟಕ್ಕ ಅನ್ನದಾನ ಮಾಡಕ್ ಕೂತರ್ಸಿದ್ರಂತೆ ಲೈನ್ ಆಗಿ, ಎಲ್ಲದಕ್ಕೂ ಊಟ ಮಾಡಿಸ್ಕೊಂಡ್ ಬರ್ಬೇಕಾದ್ರೆ ಫಸ್ಟ್ ಉಪ್ಪು ಹಾಕ್ತಾರೆ, ಆಮೇಲೆ ಉಪ್ಪಿನಕಾಯಿ ಹಾಕ್ತಾರೆ. ಈ ಫಸ್ಟ್ ಅಲ್ಲಿ ಕೂತ್ಕೊಂಡಿದ್ದು ಒಂದು ಕೋತಿ ಏನ್ ಮಾಡ್ತು, ಆ ಉಪ್ಪಿನಕಾಯಿ ಎತ್ಕೊಂಡು ಅದೊಂದು ಬೀಜ ಸಿಕ್ತಂತೆ, ಅದನ್ನ ಎತ್ಕೊಂಡು ಹಿಂಗ್ ಮಾಡ್ಕೊಂಡು ಬಂದ್ರೆ ಹಿಂಗ್ ಹಿಡ್ದಾಗ ಅದ್ ನೈಸ್ಗೆ ಮೇಲಕ್ಕೆ ಎಗರ್ಬಿಡ್ತು. ಆ ಕೋತಿಗೆ ಕೋಪ ಬಂದ್ಬಿಡ್ತಂತೆ, ನಾನೇ ಇಷ್ಟು ಎಗರೋನು ನನ್ಕಿನ ಮೇಲೆ ಎಗರ್ತಿ ಅಂತ ಹೇಳ್ಬಿಟ್ಟು ಫಸ್ಟ್ ಇದು ಸ್ಟಾರ್ಟ್ ಮಾಡ್ತಂತೆ ಕೋತಿ. ಇದನ್ನ ನೋಡ್ಕೊಂಡು ಇವನೇ ಇಷ್ಟ ಮೇಲೆ ಕಾರದ್ಮೇಲೆ ನಾನೇ ಕಾರಬಾರ್ದು ಅಂತ ಹೇಳ್ಬಿಟ್ಟು ಒಂದ್ರಿಂದ ಆರ್ಕೊಂಡು ಹೋದ್ವಂತೆ. ಆ ರೀತಿನಲ್ಲಿ ಅಳಬ್ರು ಮಾಡಿರೋದನ್ನೆಲ್ಲ ಇವಾಗ ಈ ಜನಗಳು ಒಬ್ಬರು ನೋಡ್ಕೊಂಡು ಅದನ್ನೇ ಅನುಸರಿಸಿಕೊಂಡು ಮಾಡ್ತಾ ಇದ್ದಾರೆ. ಹೌದೌದು, ಅದ ನಮ್ಮ ಸಂಪ್ರದಾಯ ನಮಗೆ ಬೇಕಾಗಿಲ್ಲ, ಬೈಬಲ್ ಸತ್ಯವೇದ ಏನ್ ಹೇಳ್ತದೆ ಅದ ನಾವು ಫಾಲೋ ಮಾಡೋಣ. ಥ್ಯಾಂಕ್ ಯು. ನಿರೀಕ್ಷೆ ಬೇಕು ಸರ್, ಸತ್ರು ಬದುಕ್ತಾರ ಅನ್ನೋದು ನಿರೀಕ್ಷೆ ಬೇಕು. ಖಂಡಿತವಾಗ್ಲು, ಖಂಡಿತವಾಗ್ಲು. ಈ ಪಾಪಗಳನ್ನು ಕಲಿಯುವ ಉದ್ದೇಶವೇ ಸಂಪ್ರದಾಯ ಕ್ರೈಸ್ತರಾಗುವುದಕ್ಕಿಂತ ಬದಲು ಸತ್ಯವೇದ ಕ್ರೈಸ್ತರಾಗಬೇಕೆಂಬುವಂತದ್ದೇ ಈ ಪಾಠ ಕಲಿಯುವಂತ ಉದ್ದೇಶ. ಆಮೇನ್, ಆಮೇನ್. ಖಂಡಿತವಾಗ್ಲು, ಖಂಡಿತವಾಗ್ಲು.
ಓಕೆ, ಬೇರೆ ಏನಾದ್ರೂ ಹೇಳೋದಂತ ಯಾರಾದ್ರು ಇದ್ದೀರಾ, ಇದೇನಾದ್ರು ಸಜೆಷನ್ಗಳು? ಮಾತಾಡಿ. ಹಿಂದೂಗಳು ಮಾಡೋ ರೀತಿಯಲ್ಲಿ ಅವರು ಒಂದು ತಿಥಿ ಅಂತ ಹೆಸರಿನಲ್ಲಿ ಅವರು ಒಂದು ಪೂಜೆ ಮಾಡ್ತಾರೆ. ಆದ್ರೆ ನಮ್ಮ ಅಡ್ವೆಂಟಿಸ್ಟ್ರೆ ಈ ಒಂದು ಯಾವ್ದೋ 11 ಅಂತ ಹೆಸರಿಟ್ಕೊಂಡು ಅದನ್ನ ಅವ್ರ ಹೆಸರಿನಲ್ಲಿ ಮಾಡ್ತಾರೆ. ಇದು ಸರಿನಾ ತಪ್ಪ? ಹೇಮಂತ ಭಾಸ್ ತಾಯಿ. ಮಂಜುನಾಥ್ ಅರಸಿಕೆರೆ ಅವರು, ಓಕೆ, ನಿಮ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಓಕೆ, ಮಾತಾಡಿ. ಎಲ್ಲರೂ ಸೇರಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕ್ರಿಸ್ತನಾಮದಲ್ಲಿ ವಂದನೆಗಳು. ಅದೇನಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈಗ ಕಲ್ತಿರ್ತಕ್ಕಂಥ ಪಾಠ ಸಮಾಧಾನದ ವಿಶ್ರಾಂತಿ ಅಂತ ಹೇಳಿದ್ರು. ಬಹಳ ಅದ್ಭುತವಾದಂತ ಮಾತು ಕೇಳಿಸ್ತಾ ಇದೆಯಾ? ಓಕೆ, ಸಮಾಧಾನದ ವಿಶ್ರಾಂತಿ ಈ ಪಾಠ ನಾವು ಈ ತ್ರೈಮಾಸಿಕದ ಪಾಠವೆಲ್ಲ ನೋಡುವಾಗ, ವಿಶ್ರಾಂತಿ ಕುರಿತ ನೋಡುವಾಗ, ಅನೇಕ ವಿಶ್ರಾಂತಿಗಳನ್ನು ನಾವು ಕುರಿತು ಮಾತನಾಡ್ತಾ ಇದ್ದೀವಿ. ಅದರಲ್ಲಿ ಸಮಾಧಾನ ವಿಶ್ರಾಂತಿ, ಶಾಂತಿಯ ವಿಶ್ರಾಂತಿ, ಅನೇಕ ನಾವು ನೋಡುವಾಗ ಅನೇಕ ಬೇರೆ ಬೇರೆ ಧರ್ಮಗಳಲ್ಲಿ ಈ ಶಾಂತಿ, ಸಮಾಧಾನ, ಸಂತೋಷ, ಈ ಒಂದು ಇದನ್ನು ಸಿಗ್ತಕ್ಕಂಥ ವಿಶ್ರಾಂತಿಗಾಗಿ ಅನೇಕರು ನಾನಾ ವಿಧವಾಗಿರ್ತಕ್ಕಂಥ ಸಂಪ್ರದಾಯಗಳಿಂದ ಬಂದಿರತಕ್ಕಂಥ ಅಥವಾ ಬೇತಾಳಿಕರ ಕಾರ್ಯಗಳಿಂದ ಬಂದಿರತಕ್ಕಂಥದ್ದನ್ನ ಹುಡ್ಕೊಂಡು ಹೋಗ್ತಾರೆ ಬೇರೆ ಬೇರೆ ಇದರಲ್ಲಿ. ಈ ಶಾಸ್ತ್ರ ಕೇಳೋದು, ಭವಿಷ್ಯ ಕೇಳೋದು, ಅಥವಾ ಇನ್ನೊಂದು ಹೀಗೆ ಒಟ್ಟಲ್ಲಿ ಏನಪ್ಪ ಅಂದ್ರೆ ಅವ್ರಿಗೆ ಅವ್ರ ಇರ್ತಕ್ಕಂಥ ಸಮಸ್ಯೆಯಿಂದ ಪರಿಹಾರ ಸಿಗ್ಬೇಕು, ಅದರಿಂದ ಸಮಾಧಾನ ಸಿಗ್ಬೇಕು, ಅದೊಂಥರ ವಿಶ್ರಾಂತಿ. ಓಕೆ, ಈಗ ನಮ್ಮ ಸೇವಕರ ಬದುಕರು ಯಾರೊಬ್ರು ಹೇಳಿದ್ರು, ನಾವು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕ್ರೈಸ್ತರಾಗಿದ್ದೆ ಸತ್ಯವೇದ ಕನಸರಾಗಿರ್ತಕ್ಕಂಥ ಕ್ರೈಸ್ತರಾಗಬೇಕಂತದ್ದು ಬಹಳ ಅದ್ಭುತವಾದ ಮಾತು ಹೇಳಿದ್ದಾರೆ. ತುಂಬಾ ಸಂತೋಷ ನನಗೆ ಆ ಮಾತು. ಆದ್ರೆ ಇಲ್ಲಿ ನಾನು ನೋಡ್ಬೇಕು ಅನೇಕರು ಈ ಸ್ಕ್ರಿಪ್ಟೆಡ್ ಈ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಅಥವಾ ಬೇರೆ ಅನ್ಯ ಧರ್ಮದಲ್ಲಿರ್ತಕ್ಕಂಥ ಸಂಪ್ರದಾಯಗಳನ್ನ ಕ್ರೈಸ್ತತ್ವದ ಒಳಗಡೆ ತರ ಪ್ರಯತ್ನ ಪಡ್ತಾರೆ. ಈ 12 ರಾಶಿಗಳನ್ನ ಇಟ್ಕೊಂಡು ಭವಿಷ್ಯ ಹೇಳ್ತಕ್ಕಂಥದ್ದು, ಆ ಮುಖ ರೇಖೆಯ ಲಕ್ಷಣ, ಅಂಗಲಕ್ಷಣ, ಅಥವಾ ತಮ್ಮ ಹೆಂಡತಿಯರಿಗೋ ಮಕ್ಕಳಿಗೋ ಪರಿಶುದ್ಧಾತ್ಮನ ತುಂಬಿಸೋಕೆ ಬಂದಿದೆ ಅಂತ ಹೇಳಿ ಅವರು ಜನರಿಗೆ ಭವಿಷ್ಯ ಹೇಳ್ತಕ್ಕಂಥ ಈ ರೀತಿಯಾಗಿ ಒಂದು ಇರತಕ್ಕಂಥ ಒಂದು ಕಲ್ಚರ್ ಈಗ ಸ್ಟಾರ್ಟ್ ಆಗ್ತಾ ಇದೆ, ಅದು ಕ್ರೈಸ್ತರಲ್ಲಿ. ಓಕೆ, ದಯವಿಟ್ಟು ನಾವು ಇಂಥ ಒಂದು ಒಂದು ಉಚ್ಚಾಟತನಕ್ಕೆ ನಾವು ಒಳಗಾಗತ್ತೆ. ನಾವು ಕ್ರಿಸ್ತನಲ್ಲಿ ವಿಶ್ರಾಂತಿನ ಹೊಂದುವುದಕ್ಕೆ ಏನ್ ಮಾಡಬೇಕು ಅದನ್ನು ನಾವು ಮಾಡ್ತಾ ಏನ್ ಮಾಡೋಣ. ಸಾಂಪ್ರದಾಯಿಕ ಕ್ರೈಸ್ತರಾಗಿರದೆ ಸತ್ಯವೇದ ಕನಸರ್ ನಡೆಯತಕ್ಕಂಥ ಕ್ರೈಸ್ತರಾಗಿರೋಣ ಎಂಬುದಾಗಿ ನನ್ನ ಒಂದು ಇದು. ಇವಾಗ ಯೇಸು ಕ್ರಿಸ್ತ ಸತ್ತಾಗ ಮೂರನೇ ದಿನಕ್ಕೆ ಸಮಾಧಿ ಹೋಗ್ತಾರೆ, ಅದು ಯಾವ ಶಾಸ್ತ್ರ ಇಟ್ಕೊಂಡು ಹೋದ್ರು ಅವರು? ಯೇಸು ಕ್ರಿಸ್ತ ಸತ್ತಾಗ ಸಮಾಧಿ ಹೋಗ್ತಾರಲ್ಲ ಸರ್, ಮೂರು ದಿವಸ ಆದ್ಮೇಲೆ ಸಮಾಧಿ ಹೋಗ್ತಾರೆ, ಅದು ಯಾವ ಶಾಸ್ತ್ರ ಮಾಡಿದ್ರು ಅವರು? ಈ ಸಮಾಧಿ ಹೋಗೋ ತಪ್ಪ ನಾವು? ಓಕೆ, ಹಲೋ, ಕೇಳಿಸ್ತೀನಿ. ಕೇಳಿಸ್ತೀನಿ, ಕೇಳಿಸ್ತೀನಿ ನಿಮ್ಮ ಪ್ರಶ್ನೆ. ಓಕೆ, ಯೇಸು ಕ್ರಿಸ್ತನು ಸಮಾಧಿಯಲ್ಲಿ ಮೂರು ದಿನಗಳ ಕಾಲ ಹೋಗಿರ್ತಕ್ಕಂಥದ್ದು. ಹೌದು, ಮತ್ತೀಗ ಮೂರು ದಿವಸ ಅವ್ರಿಗೆ ಆದ್ಮೇಲೆ ಅವರು ಏನು ಕಾರ್ಯಕ್ರಮ ಇತ್ತು ಆಗಿನ ಜಮ್ಯಾಗ ಅದು ಕಾರ್ಯಕ್ರಮ ಮಾಡಕ್ ಹೋಗ್ತಾರೆ ಸರ್, ಅವಾಗ ಮಾತ್ರ ಸಮಾಧಿ ಮಾಡ್ತಾರೆ ತೆರೆದಿದ್ದು. ಅಂದ್ರೆ ನೀವು ಹಂಗೆ ಆ ಸಂಪ್ರದಾಯನ ನೀವು ಪಾಲನೆ ಮಾಡ್ತೀರಾ ಅಂತ ನೀವು ಹೇಳ್ತಾ ಇರೋದು? ಸಮಾಧಿಗೂ ಹೋಗ್ಬೇಕಾ ಬೇಡ ಅಷ್ಟೇ? ಒಂದ್ ಸೆಕೆಂಡ್, ಸಮಾಧಿಗೂ ಹೋಗೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಸಂಪ್ರದಾಯಗಳನ್ನ ಫಾಲೋ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದೀವಿ. ಸುಣ್ಣ ಬಳಿಯೋದು, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡೋದು, ಇವೆಲ್ಲ ತಪ್ಪು. ಸಮಾಧಿಗೆ ಹೋಗಿ ನೋಡ್ಕೊಂಡು ಬನ್ನಿ, ನಿಮ್ಮ ಹಳೆ ನೆನಪುಗಳು, ಅವ್ರ ಜೊತೆ ಬದುಕಿದ್ದಾಗ ಮಾಡಿದಂತ ನೆನಪುಗಳನ್ನ ನೆನಪಿಸ್ಕೊಳ್ಳುವಂತ ತಪ್ಪಿಲ್ಲ. ಆದ್ರೆ ಸಂಪ್ರದಾಯಗಳನ್ನ ಮಾಡೋದು, ಸುಣ್ಣ ಬಳಿಯೋದು, ಹೂ ಹಾಕೋದು, ಹಾಲು ಬಿಡೋದು, ತುಪ್ಪ ಬಿಡೋದು, ಇದೆಲ್ಲ ವೇಸ್ಟ್ ಅಂತ ನಾವು ಹೇಳ್ತಾ ಇರುವಂತದ್ದು. ಹೌದು, ಓಕೆ, ಥ್ಯಾಂಕ್ ಯು. ಪಾಸ್ಟರ್, ನಂದೊಂದು ಪ್ರಶ್ನೆ ಇದೆ. ಕೇಳಿ. ಇಲ್ಲಿ ಏನಂತಂದ್ರೆ, ಈಗ ಹೇಳಿದ್ರಲ್ಲ ಅವರು ಮೂರ್ ದಿನಕ್ಕೆ ಹೋಗಿದ್ರು ಅಂತ, ಇಲ್ಲಿ ನಮ್ಮ ಸಂಪ್ರದಾಯದ ಪ್ರಕಾರ 11 ದಿನ 40 ದಿನ ಈಗ ಮಾಡ್ತಾರೆ, ಅದು ತಪ್ಪು.
ಮೂರ್ ದಿನ ಹೇಳಿದಾಗ ಏನಂತಂದ್ರೆ ದೇವ್ರೇ ವಾಗ್ದಾನ ಮಾಡಿದ್ರು ನಾನು ಮೂರ್ ದಿನದಲ್ಲಿ ಎದ್ದು ಬರ್ತೇನೆ ಅಂತ. ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿದ್ರು ಹೋಗಿರ್ಬಹುದು, ನಾವು ಪರ್ಫೆಕ್ಟ್ ಆಗಿ ಹೇಳಲಿಕ್ಕಾಗಿಲ್ಲ. ಇನ್ನೊಂದ್ ಏನಂತ ಹೇಳಿದ್ರೆ ಕೊಲೊಸೆ ನೋಡಿ 2:16 ಹೇಳುತ್ತೆ, ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ ಅಮಾವಾಸ್ಯೆ ಸಬ್ಬತ್ ಎಂಬುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಗಳಿಂದ ಯಾರು ಎಣಿಸಬಾರ್ದು ಅಂತ. ಇವು ಬರ್ಬೇಕಾಗಿರೋ ಕ್ರಿಸ್ತನ ಛಾಯೆ ಅಂತ ಹೇಳಿದೆ ಹೊರತು ಇದನ್ನ ಸಂಪ್ರದಾಯನ ಪಾಲಿಸಿ ಅಂತ ಹೇಳಿಲ್ಲ. ಇಲ್ಲ ಇಲ್ಲ ಇಲ್ಲ, ಅವರು ಪರೀಕ್ಷೆ ಮಾಡಕ್ ಹೋಗ್ಲಿಲ್ಲ. ಯಹೂದ್ಯರ ಸಂಪ್ರದಾಯದ ಪ್ರಕಾರವಾಗಿ, ಅದು ಕ್ರೈಸ್ತ ಸಂಪ್ರದಾಯ ಅಲ್ಲ ಅದು, ಆಕ್ಚುಲಿ ಯಹೂದ್ಯರ ಸಂಪ್ರದಾಯದ ಪ್ರಕಾರವಾಗಿ ಅವರು ರಕ್ತ ಚೂರ್ಣಗಳನ್ನ ಮತ್ತೆ ಇದನ್ನ ಹಾಕೋದಕ್ಕೆ ಅಲ್ಲಿಗೆ ಹೋಗಿದ್ರು ಅಷ್ಟೇ. ಅದು ಸಂಪ್ರದಾಯ ಬರುತ್ತೆ ಪಾಶ್ರೆ, ಅದು ಯಹೂದ್ಯರ ಸಂಪ್ರದಾಯ, ಅದು ಕ್ರೈಸ್ತ ಸಂಪ್ರದಾಯ ಅಲ್ಲ. ಕ್ರೈಸ್ತ ಸಂಪ್ರದಾಯ ಅಲ್ಲ, ಅದಕ್ಕೆ ಅದನ್ನ ನಾವು ಮಾಡಬಾರ್ದು ಅಂತ ಹೇಳ್ತಾರೆ. ಯಹೂದ್ಯರ ಪದ್ಧತಿಯ ಪ್ರಕಾರ ಅಂತಿದೆ ನೋಡಿ. ನಂಬಿಕೆ ಐತೆ ಯೇಸು ಸ್ವಾಮಿ ಹೇಳ್ತಾರೋ ಹೇಳಲ್ಲೋ ಅಂತ. ಹೇಳಿ ಕೃಪಾ ಅವರು. ಅವ್ರಿಗೆ ಅಪನಂಬಿಕೆ ಇತ್ತು ಸರ್, ಯೇಸು ಸ್ವಾಮಿ ಮುಂದೆ ದಿವಸ ಎದ್ದೇಳ್ತಾರೋ ಇಲ್ಲ ಅಂತ ಸಂದೇಹ ಇತ್ತು. ಅದರಿಂದ ಸುಗಂಧ ದ್ರವ್ಯಗಳನ್ನು ಸಮಾಧಿ ಹತ್ರ ಎತ್ಕೊಂಡೋದ್ರು. ಓಕೆ, ಕೆಲವರು ಅವರ ಯೇಸು ಈಗ ದೇವರು ಸಾಯೋದಕ್ಕಿಂತ ಮುಂಚಿತವಾಗಿ ಅವ್ರು ಹೇಳಿದ್ರು ನಾನು ಮೂರನೇ ದಿನದಲ್ಲಿ ಸಮಾಧಿಯಿಂದ ಎದ್ದಿರ್ತೀನಿ ಅಂತ, ಅದು ಒಂದು ಪರೀಕ್ಷೆ ಮಾಡ್ಲಿಕ್ಕೋಸ್ಕರವಾಗಿ ಹೋಗಿದ್ರು ಅಂತ ನೀವು ಹೇಳ್ತಾ ಇದ್ದೀರಾ. ಕೆಲವರು ಅನುಮಾನ ಇರ್ತಕ್ಕಂಥವ್ರು. ಓಕೆ ಓಕೆ, ಸಾಕಷ್ಟು ವಿಚಾರಗಳನ್ನ ನಾವು ಕಲ್ತ್ಕೊಂಡಿದ್ದೇವೆ. ತುಂಬಾ ಸಂತೋಷ, ನೀವು ಆಳವಾಗಿ ನೀವು ಕಲಿತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನೀವು ಕೇಳುವಂತ ಪ್ರಶ್ನೆಗಳು ಹೇಳಿ. ಈಗ ಒಂದು ಸಂಕ್ಷಿಪ್ತವಾಗಿ ಒಂದು ವಿಷಯ ಹೇಳ್ತೀನಿ ನಾನು. ಹೇಳಿ. ಈಗ ಪಾಸ್ಟರ್ಗಳು ಏನ್ ಮಾಡ್ತಾರೆ ಅಂದ್ರೆ, ಸಮಾಧಿಗೆ ಸೇವಾ ಸಂಸ್ಕಾರ ಮಾಡಕ್ ಹೋಗ್ತಾರೆ. ಹೋಗುವಾಗ ಅವ್ರು ಏನ್ ಮಾಡ್ತಾರ ಅಂದ್ರೆ, ಒಬ್ಬ ಕುಡುಕ ಸತ್ತಾನ ಅಂತ ಇಟ್ಕೋರಿ, ಕ್ರಿಶ್ಚಿಯನು ವ್ಯಕ್ತಿ ಕುಡುಕ ಬಹಳಷ್ಟು ಕೆಟ್ಟವಿದ್ದಾನ ಅಂತ ಇಟ್ಕೋರಿ. ಅವನಿಗೆ ಏನಂತ ಪ್ರಾರ್ಥನೆ ಮಾಡ್ತಾರೋ, ಒಬ್ಬ ಪಾಸ್ಟರ್ ಸತ್ತರೆ ಅವನಿಗೆ ಮನ ಮಾಡುವಾಗ ಅದೇ ರೀತಿ ವಾಕ್ಯ ಹೇಳಿ ಅದೇ ರೀತಿ ಪ್ರಸಂಗ ಮಾಡ್ತಾರೆ, ಅದೇ ರೀತಿ ಪ್ರಾರ್ಥನೆ ಮಾಡ್ತಾರೆ, ಹೌದಲ್ಲ? ಈಗ ನೋಡಿ, ನೀನು ಮಣ್ಣಿನಿಂದ ಮಾಡಲ್ಪಟ್ಟವನು ನೀನು ಮಣ್ಣಿಗೆ ಸೇರತಕ್ಕನು, ಧೂಳಿನಿಂದ ಧೂಳಿಗೆ, ಬೂದಿ ಬೂದಿಗೆ ಅಂತಂತ ಹೇಳಿ ಮೂರು ಹಿಡಿ ಮಣ್ಣನ್ನ ಪಾಸ್ಟ ಕುಡುಕನಿಗೂ ಹಾಕ್ತಾರೆ. ಮತ್ತೆ ಒಳ್ಳೆ ಭಕ್ತನಾಗಿ ಸತ್ತಿನವನಿಗೂ ಅದೇ ರೀತಿ ಹಾಕ್ತಾರಲ್ಲ, ಯಾಕೆ ಅಂದ್ರೆ, ನಾವು ಆ ಬಂದಿರ್ತಕ್ಕಂತ ಜನರದಿಂದ ನಾವು ಗೌರವ ತಗೊಳ್ಳೋದಕ್ಕೋಸ್ಕರವಾಗಿ, ಯಾಜ್ ಇಟ್ ಈಸ್ ಹೇಗಿತ್ತು ಹಾಗೆ ಯಾರು ಹೇಳಲೇವು ನಾವು, ಅದು ಹೇಳಲೇಬೇಕು. ಅಂದ್ರೆ ಇಲ್ಲಿ ಆದಾಮನಿಗೆ ಏನ್ ಹೇಳಲ್ಪಟ್ಟಿದೆ ಅಂದ್ರೆ, ನೀನು ಮಣ್ಣಿನಿಂದ ಮಾಡಲ್ಪಟ್ಟವನು ನೀ ತಿರುಗಿ ಮಣ್ಣಿಗೆ ಸೇರಬೇಕು ಅಂತ ಹೇಳಿದಾನೆ. ಅವ ಮತ್ತ ಪುನರುತ್ಥಾನ ಹೊಂದಿ ನಿತ್ಯ ಜೀವ ಪಡಿತಾನೇನವನು, ಇದ್ರ ಅರ್ಥ ಇಲ್ಲ. ಯಾಕೆ ಅಂತಂದ್ರೆ ಪ್ರಿಯ, ನಾವು ನೋಡ್ತೇವೆ ಜ್ಞಾನೋಕ್ತಿ 28:13, ಯಾವನು ತನ್ನ ದುಷ್ಟ ಕಾರ್ಯಗಳನ್ನು ಮುಚ್ಚಿಡ್ತಾನೋ ಅವನಿಗೆ ಶುಭವಾಗದು ಅಂತಿದೆ, ಹೌದಲ್ಲ ರೀ? ಈಗ ಆದಾಮ ತಪ್ಪು ಮಾಡ್ದ, ದೇವ್ರ ಹತ್ರ ಬಂದ, ನೀನ್ ಎಲ್ಲಿರುವೆ ಅಂತ ಕೇಳಿದ್ರೆ ಅವನು ಉತ್ತರ ಕರೆಕ್ಟ್ ಆಗಿ ಕೊಟ್ಟ? ನ್ಯಾಯ ವಿಚಾರಣೆದಲ್ಲಿ ಕರೆಕ್ಟ್ ಆಗಿ ಕೊಟ್ಟಿಲ್ಲ. ಅವನು ತನ್ನ ಪಾಪವನ್ನು ಮುಚ್ಚಿಕೊಂಡನು, ಅದಕ್ಕೋಸ್ಕರ ಅವನು ಮುಚ್ಕೊಂಡಿನ್ಕೋಸ್ಕರವಾಗಿ ಅವನಿಗೆ ನಿತ್ಯ ಜೀವ ಇಲ್ಲ, ಅವನಿಗೆ ರಕ್ಷಣೆ ಇಲ್ಲ. ಅದಕ್ಕೆ ಅವನಿಗೆ ಏನ್ ಹೇಳ್ತಾ ಇದ್ದಾನಂದ್ರೆ, ನೀನು ಮಣ್ಣಿನಿಂದ ಮಾಡಲ್ಪಟ್ಟವನು ನೀನು ಮಣ್ಣಿಗೆ ಸೇರತಕ್ಕವನು. ಯಾಕೆ? ಅವನಲ್ಲಿ ಪಶ್ಚಾತ್ತಾಪ ಇದ್ದು ಪರಿವರ್ತನೆ ಜೀವಿತ ಇಲ್ಲ. ಅದಕ್ಕೆ ನಾವು ಒಂದು ಉದಾಹರಣೆ ವಚನ ಕೊಡ್ತೇನೆ, ಕನ್ನಡದಲ್ಲಿ ತಪ್ಪು ಟ್ರಾನ್ಸ್ಲೇಷನ್ ಇದೆ. ಇಂಗ್ಲಿಷ್ ಆದ್ರೆ ಯಾರಾದ್ರೂ ನೋಡಿ, ಯೋಬನು ಬರೆದಂತ ಪುಸ್ತಕ 31:33-34 ಕನ್ನಡದಲ್ಲಿ ತಪ್ಪಿದೆ. ಹಾಗಾದ್ರೆ ಇಂಗ್ಲಿಷ್ ಅಲ್ಲಿ ಓದುವಾಗ ಕೇಳ್ಕೊತೇನೆ, ಯಾರಾದ್ರೂ ಓದಿ. ಇಂಗ್ಲಿಷ್ ನಲ್ಲಿ ಓದಿ, ಕನ್ನಡದಲ್ಲಿ ಓದ್ರಿ. ಓಕೆ, ವಚನ ಹೇಳಿ. 33 ಇದೆ ಅಲ್ಲ, 31 33 ಇಂಗ್ಲಿಷ್ ನಲ್ಲಿ ಇದೆ, ಕನ್ನಡದಲ್ಲಿ 34 ಬರ್ದಿದ್ದಾರೆ. 33 ಓದ್ರಿ ಇಂಗ್ಲಿಷ್. If I covered my transgressions as Adam by hiding my iniquity in my bosom. ನೋಡಿ ಕನ್ನಡದಲ್ಲಿ ಓದ್ರಿ ಸರ್. ಈಗ 34 ವಚನ ಅಲ್ಲ, ಈಗ ಅದು 34 ಬಂದಿದೆ ಕನ್ನಡದಲ್ಲಿ. ನಾನು ಬಾಗಿಲು ದಾಟದೆ ಮೌನವಾಗಿದ್ದು ಸಾಮಾನ್ಯ ಜನರ ಹಾಗೆ ನನ್ನ ದ್ರೋಹಗಳನ್ನು ಮರೆ ಮಾಡಿ ಎದೆಯಲ್ಲಿ ನನ್ನ ಪಾಪವನ್ನು ಬಚ್ಚಿಟ್ಟುಕೊಂಡಿದ್ದರೆ. ನೋಡು, ಇಲ್ಲಿ ಆದಾಮನ್ನ ಪದನೇ ಬಂದಿಲ್ಲ ನೋಡ್ರಿ ಕನ್ನಡದಲ್ಲಿ. ಬಂದಿದೆನಾ? ಇಲ್ಲ ಇಲ್ಲ.
ಹಾ ಇಂಗ್ಲಿಷ್ ನಲ್ಲಿ ಹಿಬ್ರು ಭಾಷೆದಲ್ಲಿ ಆದಾಮ್ ಅಂತಿದೆ, ಇಲ್ಲಿ ಕನ್ನಡದಲ್ಲಿ ಏನ್ ಮಾಡಿದಾನೆ ಅಂದ್ರೆ ಸಾಮಾನ್ಯ ಜನರ ಅಂತಿದೆ. ಅಂದ್ರೆ ಆದಾಮ್ ಏನ್ ಮಾಡಿದಾನಂದ್ರೆ ತನ್ನ ದ್ರೋಹಗಳನ್ನು ಮರೆ ಮಾಡಿದಾನೆ ಅಂತ ಅಲ್ಲಿ ಇಂಗ್ಲಿಷ್ ಆಗಿದೆ. ಏನ್ರಿ ಯೋಬ್ ಏನ್ ಹೇಳ್ತಾನಂದ್ರೆ ಆದಾಮನ ಹಾಗೆ ನಾನು ನನ್ನ ಎದೆ ಒಳಗೆ ನಾನು ಪಾಪವನ್ನು ಬಚ್ಚಿಟ್ಟುಕೊಂಡಿಲ್ಲ ಅಂತ ಹೇಳ್ತಾನ ಯಾರು ಯೋಬ್. ಏನ್ರಿ ಆದಾಮ್ ಆದ್ರೆ ಅದನ್ನ ಮುಚ್ಚಿಟ್ಕೊಂಡಿದ್ದೀನೋ ಏನು ತನ್ನ ದೋಷ ಯಾರ ಮೇಲೆ ಹಾಕದನದು ದೋಷ ಹೆಂಡತಿ ಮೇಲೆ ಹಾಕದ ನಾವು ಒಪ್ಕೋಬೇಕಾಗಿತ್ತು. ಅದಕ್ಕೋಸ್ಕರವಾಗಿನೇ ಅವನಿಗೆ ವಿಚಾರಣೆಯಲ್ಲಿ ಕರೆಕ್ಟ್ ಆಗಿ ಉತ್ತರನು ಕೊಟ್ಟಿಲ್ಲ. ಒಂದು ಎರಡನೇದ ಅವನು ಮಣ್ಣಿನಿಂದ ಮಾಡಲ್ಪಟ್ಟವನು, ಮಣ್ಣಿಗೆ ಸೇರ್ಬೇಕು ಧೂಳಾಗ್ಲಿ ಬೂದಿ ಆಗ್ಲಿ, ಹೌದಂತೀರಾ? ಆದ್ರೆ ಈ ಕ್ರೈಸ್ತರಾಗಿರ್ತಕ್ಕಂಥ ನಾವು ಸತ್ತಂತ ಒಬ್ಬ ಫಾದರ್ನಿಗೋ ಸತ್ತಂತ ಒಬ್ಬ ಬೋಧಕನಿಗೋ ಅವನಿಗೂ ಕೂಡ ಒಂದು ಸಲಿಕೆ ತಗೊಂಡು ಪಾಸ್ಟರ್ ಹಿಂಗ್ ನಿಂತು ಸಲಿಕೆದಾಗಿನ ಮಾಡ್ತಾ ಮಣ್ಣಿಗೆ ಮಣ್ಣಾಗಲಿ ಬೂದಿಗೆ ಬೂದಿ ಆಗಲಿ ಮತ್ತು ಧೂಳಿಗೆ ಧೂಳಿ ಆಗಲಿ ಅಂತ ಮೂರು ಹಾಕಿ ಮತ್ ತಿರುಗಿ ನಿನ್ನ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಅದು ಯಾವ ಪದ ಹೌದಂತೀರ? ಮಣ್ಣಿಗೆ ಮಣ್ಣಾಗ್ಲಿ ಅಂತ ಹೇಳಿ ಮತ್ ಶಾಂತಿ ಸಿಗ್ಲಿ ಅಂದ್ರೆ ಯಾರಿಗೆ ಪವರ್ ಇದೆ ಮಣ್ಣಿಗೆ ಮಣ್ಣು ಮಾಡಕ್ಕೆ? ಯಾರಿಗೆ ಪವರ್ ಇಲ್ಲ. ಸತ್ತಾಗಲೇ ನಿಂದೆಲ್ಲ ಹೋಯ್ತು. ಏನ್ರಿ ಸತ್ತಾಗಲೇ ಹೋಯ್ತು ಯಾರಿಗೆ ಅಂದ್ರೆ ಪಾಪದಿಂದ ಸತ್ತವರಿಗೆ. ಪಾಪದಿಂದ ಸ್ವಾಮಿ ಸತ್ತಿದಾನೆ ನಮಗಾಗಿ, ನಮಗದು ಅನುಭವಿಸಿದಿಲ್ಲ. ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ನೀತಿವಂತರ ಸಾವಿಗೂ ಮತ್ತು ಅನೀತಿವಂತರ ಸಾವಿಗೂ ಇರ್ತಕ್ಕಂತ ಒಂದ್ ಚಿಕ್ಕದ ಉದಾಹರಣೆ ಕೊಡ್ತೀನಿ. ನೀವ್ ಹೇಗೆ ಬೆಕ್ಕಿಂದ ಒಂದು ಉದಾಹರಣೆ ಹೇಳಿದ್ರು ಹಾಗೆ ಬೆಕ್ಕು ಕೇಳ್ರಿ, ಬೆಕ್ಕು ತನ್ನ ಮರಿಗಳಿಗೋಸ್ಕರವಾಗಿ ಆಹಾರ ಏನ್ ತರ್ತದೆ? ಇಲಿ ತರ್ತದೆ. ಅದನ್ನು ಪೂರಾ ಕೊಂದೆ ಹಾಕೋದಿಲ್ಲ, ಜೀವಂತ ತರ್ತದೆ. ಆ ಮರಿಗಳ ಮುಂದೆ ಬಿಡ್ತದೆ, ಅದು ಅರೆ ಜೀವ ಮಾಡಿ ತರ್ತದೆ. ಅದನ್ನು ಓಡಬಾರ್ದು, ಆ ಮರಿಗಳಿಗೆ ಬೇಟೆ ಕಲಿಸ್ತದೆ. ಅದೇ ಬಾಯಿದಿಂದು ಆ ಇಲಿಗೆ ಹಿಡ್ಕೊಂಡ್ ತಂದು ಅದಕ್ಕೆ ಗಾಯ ಪಡಿಸಿದೆ ಸರ್. ಹಾ ಅದೇ ಬೆಕ್ಕು ತನ್ನ ಮರಿಗಳನ್ನ ಇನ್ನೊಂದು ಬೆಕ್ಕು ಬಂದು ಕೊಂದೆ ಹಾಕ್ತದೆ ಅಂತಂದ್ರೆ ಇನ್ನೊಂದ್ ಕಡೆಗೆ ಒಯ್ದಿಡ್ತದೆ ಮರಿಗಳಿಗೆ, ಹೌದಾ? ಆ ಮರಿಗಳಿಗೆ ಅದೇ ಬಾಯ್ದಿಂದು ಅದೇ ಹಲ್ಲಿನಿಂದ ಕಚ್ಕೊಂಡು ಇನ್ನೊಂದ್ ಕಡೆಗೆ ಹೋಗುವಾಗೆ ಮರಿಗಳಿಗೆ ಹಲ್ಲು ಚುಚ್ಚೋದಿಲ್ಲ, ಆದ್ರೆ ಇಲಿಗೆ ಹಲ್ಲು ಚುಚ್ಚುತ್ತದೆ. ಇದೇ ರೀತಿ ಸಾವು ಸಮಾಧಿ ಅನ್ನತಕ್ಕಂಥದ್ದು ಒಂದ್ ಇಲಿ ಬಾಯಿ ಅಂತೆ ಹಲ್ಲಿನಂತೆ ಇಟ್ಕೊಳ್ಳಿ, ತನ್ನ ಮರಿಗೆ ಯಾವ ರೀತಿ ಸುರಕ್ಷಿತವಾಗಿ ಹೋಯ್ತದೋ ಇಲಿಗಾದ್ರೆ ಯಾವ ರೀತಿ ಗಾಯಪಡಿಸ್ತದೋ ಅದೇ ರೀತಿ ಅನೀತಿವಂತರಿಗೆ ಅದು ದುಃಖಕರವಾಗಿರ್ತಕ್ಕಂಥದ್ದು, ಅದು ಶಾಶ್ವತವಾಗಿ ಮಣ್ಣಿಗೆ ಸೇರ್ತಕ್ಕಂತ ಮರಣ. ಆದ್ರೆ ನೀತಿವಂತರಿಗೆ ತನ್ನ ಮರಿಗಳಿಗೆ ಯಾವ ರೀತಿ ಜಪ್ಪಿಸೋದಿ ಇಡ್ತ ನೋಡು ಅದೇ ಹಲ್ಲಿನಿಂದ ಅದೇ ಬಾಯ್ದಿಂದ, ಆ ರೀತಿ ಇರ್ತಕ್ಕಂತ ನೀತಿವಂತರಿಗೆ. ಅದಕ್ಕೋಸ್ಕರವಾಗಿ ಯಾರೇ ಬೋಧಕರಾಗ್ಲಿ ಯಾರೇ ಆಗ್ಲಿ ಸತ್ತಿನ ಜಾಗದಲ್ಲಿ ಹೋಗಿ ಇವ ಮಣ್ಣಿಗೆ ಮಣ್ಣಾಗ್ಲಿ ಧೂಳಿಗೆ ಧೂಳಿ ಆಗ್ಲಿ ಅಂತೆಲ್ಲ ಹೇಳಿ ಲಾಸ್ಟ್ ಒಂದು ಪ್ರಾರ್ಥನೆ ಮಾಡಾರಿ, ಇವ್ರ ಆತ್ಮಕ್ಕೆ ಚಿರ ಶಾಂತಿ ಸಿಗ್ಲಿ ಅಂತ. ಆ ಆತ್ಮ ಎಲ್ಲಿದೆ ಅಂತ ಶಾಂತಿ ಕೊಡ್ಬೇಕು? ಅದೆಲ್ಲ ತಪ್ಪು, ಅದೆಲ್ಲ ತಪ್ಪು. ಏನ್ರಿ ನಾವು ಪ್ರಾರ್ಥನೆ ಮಾಡುವಾಗ ಈತನ ಜೀವನದಲ್ಲಿ ಯಾವ ನಡವಳಿಕೆ ಇತ್ತು ಸ್ವಾಮಿ ಅದು ನೀನು ಬಲ್ಲವನು, ನಾವು ಹೊರಗಿನ ತೋರಿಕೆ ನೋಡ್ತೇವೆ, ನೀ ಅಂತರಂಗವನ್ನು ಬಲ್ಲವನಾಗಿದ್ದಿ, ಅದಕ್ಕೆ ನ್ಯಾಯ ವಿಚಾರಣೆದಲ್ಲಾಗ್ಲಿ ನಿನ್ನ ಬರೋಣದಲ್ಲಾಗ್ಲಿ ನಿನ್ ಇಷ್ಟದಂತೆ ಇವನನ್ನು ಮಾಡು ಅಂತಂದ್ರೆ ನಾವು ಪ್ರಾರ್ಥನೆ ಮುಗಿಸ್ಬೇಕೆ ಹೊರತು ನಾವು ಚಿರಶಾಂತಿಯಂತೆ ಅಲ್ಪಶಾಂತಿಯಂತೆ ಇದು ಯಾವ್ದು ಅಲ್ಲ. ಇವು ಸಂಪ್ರದಾಯನೂ ಅಲ್ಲ ಏನೂ ಅಲ್ಲ, ಒಬ್ರು ನೋಡು ಒಬ್ರು ಮಾಡ್ಕೊತ ಬಂದ ಸಂಪ್ರದಾಯ ಅಂತಂದ್ರೆ ಯಾವ್ದಕ್ಕೂ ಆಧಾರ ಇದೆ. ಈಗ ಮೂರನೇ ದಿನ ಸ್ವಾಮಿ ಸಮಾಧಿಗೆ ಹೋದ್ರು ಅಂತ ನೋಡ್ತೇವೆ, ಯಾಕೆ ಹೋದ್ರು ಅಂತಂದ್ರೆ ಸಿಸ್ಟರ್ ಹೇಳ್ತಾರೆ ಅವನು ಜೀವಂತವಾಗಿ ಹೇಳ್ತಾನೆ ಅನ್ನತಕ್ಕಂಥದ್ದು ಇತ್ತು ನಾವು ಪರೀಕ್ಷೆ ಮಾಡಕ್ಕೆ. ಅವ್ರು ಯಾರಿಗೂ ಕೂಡ ಶಿಷ್ಯರಿಗಾಗ್ಲಿ ಆ ಶಿಷ್ಯ ಹೆಣ್ಮಕ್ಳಿಗಾಗ್ಲಿ ಅದು ನೆನಪಿರ್ಲಿಲ್ಲ, ಬೈಬಲ್ ಹೇಳ್ತದೆ ಅವ್ರಿಗೆ ನೆನಪಿರ್ಲಿಲ್ಲ ಅಂತೆ. ಏನ್ರಿ ದೈವ ವಾಕ್ಯದ ಅವ್ರಿಗೆ ನೆನಪು ಬರಲಿಲ್ಲ. ಆದ್ರೆ ಅದು ಯಹೂದ್ಯರ ಸಂಪ್ರದಾಯ, ಏನ್ರಿ ಅದು ಯಹೂದಿಯರ ಸಂಪ್ರದಾಯ. ಅವ್ರು ಯಹೂದಿ ಮನೆ ತಂದವರಾಗಿದ್ರು, ಸುಗಂಧ ತೈಲ ದ್ರವ್ಯಗಳನ್ನು ವೈದ್ಯ ಯಾಕೆ ಇಡ್ತಿದ್ರು ಅಂತಂದ್ರೆ ನಮಗೆ ಒಂದು ಪುನರುತ್ಥಾನ ಇದೆ ಅನ್ನೋದಾಗಿ ಮೋಶೆ ತನ್ನ ತೋರದಲ್ಲಿ ಹೇಳ ಧರ್ಮಶಾಸ್ತ್ರ ಹೇಳ್ದಾನೆ. ಅದಕ್ಕೆ ನಿರೀಕ್ಷೆಗೋಸ್ಕರವಾಗಿ ಇವರೊಂದು ಕಾಲ್ಪನಿಕವಾಗಿರ್ತಕ್ಕಂಥ ಸಂಪ್ರದಾಯ ಆ ಶವನ ಕೊಳಿಬಾರ್ದು, ಆ ಶವ ಹಾಗೆ ಇರ್ಲಿ ಅಂತ ಒಂದು ಸಾಂಕೇತಿಕೋಸ್ಕರವಾಗಿ ಸುಗಂಧ ತೈಲ ಅದನ್ನು ವೈದ್ಯ ಲೇಪಿಸ್ತಾರೆ ಅಷ್ಟೇ. ಆದ್ರೆ ಅದನ್ನು ಕೂಡ ಏನೆಲ್ಲದು ಶಾಶ್ವತವಾದದಲ್ಲ. ಜೀವಂತಿರ ತನಕ ಊಟ ಹಾಕದೆ ಸತ್ ಮೇಲೆ ಫೋಟೋಕ್ಕೆ ಹೂವಿನ ಹಾರ ಹಾಕಿ ವರ್ಷಕ್ಕೆ ಹೋಗಿ ಸಮಾಧಿ ಸುಣ್ಣ ಹಚ್ಚೋದು ಇದು ಯಾವುದು ಕ್ರೈಸ್ತತ್ವದಲ್ಲಿ ಇಲ್ಲ. ಅದು ನಾವು ಒಬ್ಬರಾಗ ಒಬ್ರು ಮಾಡ್ತಾ ಇದ್ದಾರೆ, ಅದು ಮಾಡ್ತಕ್ಕಂಥ ತಪ್ಪಿಸ್ಬೇಕಂದ್ರೆ ಇದೇ ಪಾಸ್ಟ್ಗಳು ಅಲ್ಲಿ ಜಪ ಮಾಡ್ತೇವೆ ಪ್ರಾರ್ಥನೆ ಮಾಡ್ತೇವೆ ಇನ್ನೇನ್ ಮಾಡಕ್ಕಾಗುತ್ತೆ? ಓಕೆ ಓಕೆ ಥ್ಯಾಂಕ್ ಯು ಬೋಧಕರೇ. ಓಕೆ ನಾವು ಈ ಒಂದು ಸಮಾಧಾನದ ವಿಶ್ರಾಂತಿ ಅನ್ನೋ ಒಂದು ವಿಚಾರಗಳನ್ನ ಅನೇಕ ವಿಚಾರಗಳನ್ನ ನಾವು ಕಲ್ತ್ಕೊಂಡಿದ್ದೇವೆ. ಈ ಸಮಯದಲ್ಲಿ ನನಗೆ ಮುಖ್ಯವಾಗಿ ಈ ದಿನದ ಪಾಠವನ್ನು ತೆಗೆದುಕೊಂಡಂತ
ನಮ್ಮ ಎದಕ್ಕಂತ ವಿನೋದ್ ಮ್ಯಾಥ್ಯೂ ಅವರು ಪ್ರಾಂಶುಪಾಲರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಓಕೆ, ಈ ಸಮಯದಲ್ಲಿ ನಾವು ಪ್ರಾರ್ಥನಾ ಸಮಯಕ್ಕೆ ನಾವು ಬರೋಣ. ಮುಕ್ತಾಯಕ್ಕಾಗಿ ಪ್ರಾರ್ಥನೆಯನ್ನು ನಾವು ಮಾಡಿಕೊಡೋಣ. ಏನಾದರೂ ನಿಮ್ಮಲ್ಲಿ ರಿಕ್ವೆಸ್ಟ್ ಇದ್ದಂಥ ಪಕ್ಷದಲ್ಲಿ ದಯವಿಟ್ಟು ತಿಳಿಸುವ ಹಾಗೆ ನಿಮ್ಮಲ್ಲಿ ಕೇಳ್ಕೊತೇನೆ. ಪ್ರಾರ್ಥನೆ ಮಾಡುವಂಥವರು ನಮ್ಮ ಸಹೋದರ ಮಂಜುನಾಥ್ ಅರಸಿಕೆರೆ ಅವರು ಪ್ರಾರ್ಥನೆಯನ್ನು ಮಾಡಿಕೊಡ್ತಾರೆ. ನಮ್ಮ ಸಿಮ್ಮಿ ಮಗನಿಗೆ, ಅವ್ರ ಮಕ್ಕಳಿಗೆ, ಅವ್ರ ಮಿಸ್ಸಸ್ಗೆ, ನಾಲ್ಕು ಜನರಿಗೆ ತುಂಬಾ ಕಾಯಿಲೆ ಇದ್ದಾರೆ. ಸಿಮ್ಮಿ ಅವರು, ಓಕೆ, ಎರಡು ಮಕ್ಕಳು ಮತ್ತು ಮಿಸ್ಸಸ್, ಅವರ ಕುಟುಂಬಕ್ಕಾಗಿ, ಸಿಮ್ಮಿ ಅವರ ಕುಟುಂಬಕ್ಕಾಗಿ. ಹಾ, ಪ್ರೇಮಲತಾ ಸೇಫ್ ಡೆಲಿವರಿ. ಪ್ರೇಮಲತಾ ಸೇಫ್ ಡೆಲಿವರಿ. ಅಂಡ್ ದೆನ್ ಫಾರ್ ಗುಣವತಿ ಪ್ರೇಯರ್. ಗುಣವತಿ, ಓಕೆ ಸರ್. ಅಂದ್ರೆ ಸಭೆಯಿಂದ ಒಂದ್ ನಿಮಿಷ ಮಂಜುನಾಥ್ ಅವರೇ, ನೀವು ಸ್ವಲ್ಪ ರಿಕ್ವೆಸ್ಟ್ ಅನ್ನ ಬರ್ಕೊಡಿ, ಅದನ್ನ ಮತ್ತೆ ನಾನು ಹೇಳಿದ್ರೆ ಇನ್ನು ಅದನ್ನ ಸ್ವಲ್ಪ ದೂರ ಇದೆ. ಓಕೆ ಓಕೆ, ಮಾಡ್ತೀನಿ ಬಿಡಿ ನಾನು. ಓಕೆ ಓಕೆ, ಹೇಳಿ ಸಿಸ್ಟರ್. ಹಲೋ ಸರ್. ಹಾ, ಅಂದ್ರಳ್ಳಿ ಸಭೆಯಿಂದ ನಮ್ಮ ಮಮತಾ ಅಂತ ಹೇಳ್ಬಿಟ್ಟು ನಮ್ಮ ಕುಟುಂಬದವರಿಗೆ ಆರೋಗ್ಯ ವಿಶುಕ್ಕಾಗಿ ಮಾಡಿ ಸರ್. ಅಂದ್ರಳ್ಳಿ, ಓಕೆ, ಮಮತಾ ಅವರು ಖಂಡಿತವಾಗ್ಲು ಸಿಸ್ಟರ್ ಮಾಡ್ತೀವಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬ. ಸರ್ಟಿಫಿಕೇಟ್ ಅನೌನ್ಸ್ ಮಾಡ್ತೀನಿ ಅಂದ್ರಲ್ಲ, ಅದು ಮಾಡ್ಬಿಡಿ. ಥ್ಯಾಂಕ್ ಯು ಫಾರ್ ಯುವರ್ ರಿಮೈಂಡರ್. ಓಕೆ, ಇನ್ನೊಂದು ಮುಖ್ಯವಾಗಿ ನಮ್ಮ ಬೈಬಲ್ ಕ್ವಿಜ್ ಅಲ್ಲಿ ನಾವು ಭಾಗವಹಿಸಿದ್ದು, ಆ ಭಾಗವಹಿಸಿದಂತ ನಾಲ್ಕು ಮಂದಿಗೆ ಬಹುಮಾನವನ್ನ ಸಿಕ್ಕಿದೆ. ಹಾಗಾಗಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಎಲ್ಲ ಈ ಕ್ವಿಜ್ ಅಲ್ಲಿ ಭಾಗವಹಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸರ್ಟಿಫಿಕೇಟ್ಗಳನ್ನು ನಾವು ಸಿದ್ಧ ಮಾಡಿದ್ದೇವೆ. ನಿಮ್ಮ ಹೆಸರುಗಳ ಅಂದ್ರೆ ನಿಮ್ಮ ಅಡ್ರೆಸ್, ನಿಮ್ಮ ವಿಳಾಸವನ್ನು ನೀವು ಕಳಿಸಿದ್ರೆ ನಾವು ನಿಮಗೆ ಸರ್ಟಿಫಿಕೇಟ್ಗೆ ನಾವು ನಿಮ್ಮ ಪೋಸ್ಟಲ್ ಮೂಲಕವಾಗಿ ನಾವು ನಿಮ್ಗೆ ಕಳಿಸ್ತೇನೆ. ದಯವಿಟ್ಟು ನಿಮ್ಮ ವಿಳಾಸಗಳನ್ನು ಯಾರ್ಯಾರು ನೀವು ಒಂದು ಬೈಬಲ್ ಕ್ವಿಜ್ ಅನ್ನು ಬರೆದಿದ್ದೀರಿ ಅವರು ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ವಿಳಾಸ, ನಿಮ್ಮ ಪೋಸ್ಟಲ್ ಅಡ್ರೆಸ್ ಅನ್ನು ಕಳಿಸುವ ಹಾಗೆ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ. ನಿಮಗೆ ಸರ್ಟಿಫಿಕೇಟು ನಿಮಗೆ ಬರುವಂಥದ್ದಾಗಲಿ. ನಮ್ಮ ವಾಟ್ಸಪ್ಗೆ ನೀವು ಕಳಿಸಿದ್ರೆ ಖಂಡಿತವಾಗ್ಲು ನನ್ನ ವಾಟ್ಸಪ್ ನಂಬರ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ನಾನು ಅನ್ಕೊಳ್ತೇನೆ. ನಾನು ವಾಟ್ಸಪ್ ನಂಬರ್ಗೆ ಕಳಿಸುವಾಗ ಕೇಳ್ಕೊತೇನೆ. ಓಕೆ, ಈಗ ರಿಕ್ವೆಸ್ಟ್ ಅನ್ನ ತಗೊಳ್ಳೋಣ. ಓಕೆ, ಬೇರೆ ಏನಾದ್ರು ಮನವಿ ಇದೆ ಅಂತೀರಾ? ಅಷ್ಟೇ, ನಮಸ್ತೆ. ನಮಸ್ತೆ ನಮಸ್ತೆ. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಓಕೆ, ಶ್ರುತಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಅಷ್ಟೇ, ನಂದೊಂದು ಮನವಿ. ಹಾ ಹೇಳಿ. ಹೇಳ್ಬೋದಾ? ಹೇಳಿ ಹೇಳಿ. ನಾವು ವೇಲಂಗ್ನಿಗೆ ಹೋಗ್ತೀವಿ ಅಂತ ನಿಮ್ಮ ಹತ್ರ ಹೇಳಿದ್ವಿ. ಹಾ, ಸೊ ಹೋಗ್ಬೇಕಾದ್ರೆ ಸುರಕ್ಷಿತವಾಗಿ ಹೋದ್ವಿ. ನಾವು ಆ ಕಡೆಯಿಂದ ಬರ್ಬೇಕಾದ್ರೆ ಮಂಗಳವಾರ ನೈಟು 1 ಗಂಟೆ ಸಮಯದಲ್ಲಿ ಇಡೀ ಕುಟುಂಬವೇ ನಾವು ಪ್ರಾಣ ಕಳ್ಕೊಳ್ಬೇಕಾಗಿತ್ತು. ಆ ಟೈಮಲ್ಲಿ ದೇವರ ಹಸ್ತ ಒಂದು ಚಾಚಿ ನಮ್ಮನ್ನೆಲ್ಲ ಉಳಿಸಿ ಇವತ್ ದಿವಸ ನಿಮ್ಮೆಲ್ಲರ ಹತ್ರ ಮಾತಾಡೋ ಒಂದು ಭಾಗ್ಯ ಕೊಟ್ಟಿದ್ದಾರೆ. ಆ ಕರ್ತನಿಗೆ ಕೋಟಿ ಕೋಟಿ ಸ್ತೋತ್ರ ಅಂತ ಇದೆ. ಯಾವ ರೀತಿ ಅಂದ್ರೆ ನಾವು ಒಬ್ರು ಕೂಡ ಉಳಿತಾ ಇರಲ್ಲ. ಆ ಒಂದು ಸಿಚುವೇಶನ್ 1 ಗಂಟೆ ರಾತ್ರಿಯಲ್ಲಿ ನಡೀತು. ಫಸ್ಟ್ ಅಲ್ಲಿ ಯಾರು ಇಲ್ಲ ಜಾಗದಲ್ಲಿ. ಆಮೇಲೆ ದೇವರು ಆ ಟೈಮ್ ಏನೇನ್ ಮಾಡ್ಬೇಕೆಲ್ಲ ಮಾಡಿ ನಮ್ಮನ್ನೆಲ್ಲ ಉಳಿಸಿ ಇಲ್ಲಿ ಕರ್ಕೊಂಬಂದು ಬಿಟ್ಟಿದ್ದಾರೆ. ಅವ್ರಿಗೆ ನಮ್ಮ ಉಸಿರಿರ ತನಕ ನಾವು ಎಷ್ಟು ಸೇವೆ ಮಾಡಿದ್ರು ಸಾಲದು ನಾವು ಅವ್ರಿಗೆ. ಅದಕ್ಕೆ ಹೆಚ್ಚಾಗಿ ನಮ್ಮ ಕುಟುಂಬಕ್ಕೆ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ಫಸ್ಟೇ. ಖಂಡಿತವಾಗ್ಲು ಖಂಡಿತವಾಗ್ಲು. ನಾವು ಇರೋದು 8 ಜನ ಇದ್ದೀವಿ. ಸೈತಾನು ನಮ್ಮ 8 ಜನನು ಕರ್ಕೊಂಡು ಹೋಗ್ಬೇಕಂತ ತುಂಬಾ ಖುಷಿಯಲ್ಲಿ ಇದ್ನಂತೆ. ನಾವು ಪಾಶ್ಚಾತ್ಯ ಮಾತಾಡಿದಾಗ ಅವರು ಸೂಚನೆ ಕೊಟ್ರು ನಮ್ಗೆ, ನೀವು ಹೋಗ್ಬೇಕಾದ್ರೆ ನಾನು ಹೇಳ್ಬೇಕಂತಿದ್ದೆ, ಬಂದ್ಬಿಡ್ರಿ ವಾಪಸ್ಸು ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು. ಸೊ ಅವರು ನಾವು ಯಾಕಂದ್ರೆ ಎಲ್ಲ ಹೋಗ್ಬೇಕಂದ್ರೆ ಜೋಮನ್ ಪಾಸ್ಟ್ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ವಿಷಯ ತಿಳ್ಕೊಂಡು ಹೋಗ್ತೀವಿ ನಾವು. ಅವತ್ ನಿಶಾ ಅವ್ರಿಗೆ ಬೆಳಗ್ಗೆ ಫೋನ್ ಮಾಡಿದೆ, ಅವ್ರ ಮೇಡಮ್ ಹೇಳಿಲ್ಲಂತೆ. ಆದ್ರೂ ನಾವು ಉಳಿದಿರೋದು ಆ ದೇವರ ಕೃಪೆಯಿಂದ ಅಮ್ಮ ಉಳಿದಿದ್ದೀವಿ ಅಂತ 8 ಜನ. ದೇವ್ರ ಚಿತ್ತ ಇತ್ತು ನೀವು ಉಳಿಬೇಕು ಅಂತ. ಅವರು ಹೇಳಿದ್ರು ನೀವು ಹೋಗ್ಬಾರ್ದು ಅಂತ ಯಾರನ್ನು ಗೊತ್ತಿಲ್ಲ, ಅದನ್ನ ನೀವು ನಂಬಾರ್ದು. ದೇವ್ರು ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ. ಸಲ್ಲಿಸಿ. ಓಕೆ, ಖಂಡಿತವಾಗ್ಲು ಖಂಡಿತವಾಗ್ಲು. ಓಕೆ ಹೇಳಿ, ನಾಗಪ್ಪ ಹುಲಿಕಟ್ಟಿ ಅವರು ರಿಕ್ವೆಸ್ಟ್ ಇದೆಯಾ? ನಮಸ್ತೆ ಸರ್. ನಮಸ್ತೆ. ನಮ್ಮ ಕುಟುಂಬಕ್ಕೋಸ್ಕರ ಪ್ರೇಯರ್ ಮಾಡ್ಬೇಕಿತ್ತು ಸರ್. ಓಕೆ, ನಮ್ಮ ಪ್ರೇಯರ್ಗೋಸ್ಕರ, ನಮ್ಗ ಧ್ಯಾನ ಬರೋದಕ್ಕೋಸ್ಕರ ಹೆಚ್ಚಿನ ರೀತಿಯಾಗಿ ಪ್ರೇಯರ್ ಮಾಡ್ಕೋದು, ವಾಕ್ಯ ತಿಳ್ಕೊಂತ ಇದ್ದ ಅಭ್ಯಾಸಗಳು ಹೆಚ್ಚಿನ ಮಕ್ಕಳ ಸ್ಕೂಲ್ಗೋಸ್ಕರ ರೀ.
ಚರ್ಚೆಗೋಸ್ಕರ ಮಾಡ್ತಾನೋ ಆ ಕೆಲಸ ಸ್ವಾಮಿ ನಮ್ಗೆ ಹೆಚ್ಚಿನ ಫಲ ಸಿಗುವಂತದ್ದು ಹೆಚ್ಚಿನ ರೀತಿಯಾಗಿ ಬೇಗನೆ ಬಿಲ್ ಆಗುವಂಗ ಒಂದ್ ಸ್ವಲ್ಪ ಪ್ರೇಯರ್ ಮಾಡ್ಕೋಬೇಕಿತ್ತು ಸರ್. ಖಂಡಿತವಲ್ಲ ಖಂಡಿತವಲ್ಲ ನಾಗಪ್ಪ ಮತ್ತು ಮುಂದ ಸರ್. ಹಾ ಸರ್ ನಮಗ ಏನೈತ್ರಿ ಹೆಚ್ಚಿನ ಪ್ರೇಯರ್ ಆಗಿ ಪ್ರೇಯರ್ ಮಾಡ್ಕೋಂತ ಧ್ಯಾನ ನಮ್ಗ ಬರ್ಬೇಕು ಸರ್. ಹೆಚ್ಚಿನ ರೀತಿಯಾಗಿ ಪ್ರೇಯರ್ ಮಾಡ್ಕೋಂತ ಧ್ಯಾನವನ್ನು ನಮ್ಗೆ ಹೆಚ್ಚಿನ ಆಶೀರ್ವಾದ ದೇವ್ರ ಬಗ್ಗೆ ಕೇಳ್ಕೊತಿದ್ವಿ. ಓಕೆ ಓಕೆ ಪ್ರಾರ್ಥನೆ ಮಾಡೋಣ ಖಂಡಿತವಲ್ಲ. ಓಕೆ ಈ ಸಮಯದಲ್ಲಿ ನಾವು ಸಹೋದರ ಮಂಜುನಾಥ್ ಅರಸಿಕೆರೆ ಅವರಿಂದ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ. ಈಗ ನಿಮ್ಮ ಮೊಬೈಲ್ ಸ್ವಲ್ಪ ರಿಕ್ವೆಸ್ಟ್ ಬಂದಿದೆ ನೋಡಿ ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ, ಅದನ್ನು ಸಹ ನೆನೆಸ್ಕೊಂಡು ಪ್ರಾರ್ಥನೆ ಮಾಡುವ ಕೇಳ್ಕೊತೇನೆ. ಓಕೆ ನಾವೆಲ್ಲ ಪ್ರಾರ್ಥಿಸೋಣ. ಓಕೆ ಪ್ರೀತಿ ಸಂಪೂರ್ಣವಾದಂತಹ ನಮ್ಮ ಪ್ರೀತಿಯ ಪರಲೋಕದ ಪರಮ ತಂದೆ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿಮ್ಮ ಕೃಪೆಯ ತಂದೆ ದೇವರೇ, ನಿಮ್ಮ ಮಕ್ಕಳಾಗಿರ್ತಕ್ಕಂಥ ನಾವೆಲ್ಲರೂ ಸ್ವಾಮಿ ನಿಮ್ಮ ನಾಮದಲ್ಲಿ ಸೇರಿ ಬಂದು ತಂದೆ ದೇವರೇ ಈ ವಿಶ್ರಾಂತಿಯ ವಿಚಾರವಾಗಿ ನಾವು ಪಾಠವನ್ನು ಕಲಿತಿರುವಾಗ ತಂದೆ ದೇವರೇ ನೀವು ನಮ್ಮ ಸಂಗಡ ಇದ್ದು ಅನೇಕರ ಮುಖಾಂತರ ಸ್ವಾಮಿ ವಿಶೇಷವಾದ ದಾನವನ್ನು ಕೊಟ್ಟು ನೀವು ಮಾತಾಡಿದೀರ ಸ್ವಾಮಿ. ಉಪರಕ್ಷಕ ಪ್ರತಿಯೊಬ್ಬರಿಗೂ ಅವರ ಆತ್ಮಗಳಿಗೆ ಅನುಗುಣವಾಗ್ತಕ್ಕಂತ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ನೀವು ಮಾತಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಮುಂದಿನ ದಿನಗಳಲ್ಲಿ ಸ್ವಾಮಿ ನಿಮ್ಮ ಕೃಪೆ ನಿಮ್ಮ ಮಕ್ಕಳಾಗಿರ್ತಕ್ಕ ನಾವೆಲ್ಲರೂ ಸ್ವಾಮಿ ನೀವು ಕೊಡ್ತಕ್ಕಂಥ ಜ್ಞಾನ ವಿವೇಕ ಶಕ್ತಿಯನ್ನು ಹೊಂದಿ ಅಪರಕ್ಷಕ ಸತ್ಯದ ಪರಿಜ್ಞಾನವನ್ನು ಹೊಂದಿ ಉತ್ತಮ ರೀತಿಯಲ್ಲಿ ನಡೆದು ಇತರರಿಗಾಗಿ ಬೋಧಿಸುತ್ತಾ ನಿಮಗಾಗಿ ನಿಮ್ಮ ರಾಜ್ಯ ಮಹಿಮೆ ನೀತಿಗಾಗಿ ಬದುಕುವಂತೆ ನಮ್ಮನ್ನು ಬಲಪಡಿಸಬೇಕಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಅದೇ ಪ್ರಕಾರ ಸ್ವಾಮಿ ಒಂದು ಪ್ರಾರ್ಥನೆ ಕೊಟ್ಟು ಅನೇಕ ಸಹೋದರ ಸಹೋದರಿ ಸ್ವಾಮಿ ಪ್ರಾರ್ಥನೆ ಮನವಿಯನ್ನು ಕೊಟ್ಟಿದ್ದಾರೆ ಸ್ವಾಮಿ. ಅಪ್ಪ ರಕ್ಷಕ ನಿಮ್ಮ ಕೃಪೆ ಇಲ್ಲಿ ಪ್ರಾರ್ಥನಾ ಮನವಿಯನ್ನು ಸಲ್ಲಿಸತಕ್ಕಂಥ ಪ್ರತಿಯೊಬ್ಬರ ಮೇಲೆ ಇರಲಿ ತಂದೆ ದೇವರೇ. ಅಪರಕ್ಷಕ ಅನೇಕರು ಸ್ವಾಮಿ ಅನೇಕ ಕಷ್ಟಗಳು ಹೇಳ್ಕೊಂತ ಇದ್ದಾರೆ ಸ್ವಾಮಿ. ಅನೇಕ ತಂದೆ ದೇವರೇ ತಮ್ಮ ಕಷ್ಟಗಳು ಹೇಳ್ಕೊಳ್ಳಾರ್ದಲ್ಲೇ ತಂದೆ ದೇವರೇ ನಿಮ್ಮ ಬಳಿ ಮಾತ್ರ ಹೇಳ್ಕೊಂತಿದ್ದಾರೆ ಸ್ವಾಮಿ. ಅಂತವ್ರ ಕಷ್ಟಗಳನ್ನ ದುಃಖ ನೋವು ಸಂಕಟ ಭೇದಗಳನ್ನ ಸಂಪೂರ್ಣ ದೂರ ಮಾಡಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಅಪಾರಕ್ಷಕ ಅನಾರೋಗ್ಯದಲ್ಲಿ ಬಳಲುತ್ತಾ ಇದ್ದು ಆರೋಗ್ಯಕ್ಕಾಗಿ ಬೇಡ್ತಕ್ಕಂಥ ಪ್ರತಿಯೊಬ್ಬ ಸಹೋದರ ಸಹೋದರ ವಿಶೇಷಗಳನ್ನು ಆಶ್ರಯ ಮಾಡಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ನಿಮ್ಮ ಗಾಯಗಳ ಅಸ್ತಿತ್ವ ಪ್ರತಿಯೊಬ್ಬರು ಮುಟ್ಟಿ ತಂದೆ ದೇವರೇ ನೀವು ಆರೋಗ್ಯದಾಯಕನಾಗಿರುವುದರಿಂದ ಪ್ರತಿಯೊಬ್ಬರನ್ನು ಆರೋಗ್ಯವಂತರನ್ನಾಗಿ ಮಾಡಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಅಪಾರಕ್ಷಕ ಆರ್ಥಿಕ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಬೇರೆ ಯಾವುದೇ ರೀತಿಯ ಕೌಟುಂಬಿಕ ಕಲಹಗಳು ಇರ್ಬೋದು, ಇನ್ಯಾವುದೇ ರೀತಿಯ ಶೋಧನೆಗಳಿರ್ಬೋದು, ಅಪಾರಕ್ಷಕ ಎಲ್ಲಾ ಕಷ್ಟಗಳಿಂದ ಎಲ್ಲರನ್ನು ಕೂಡ ಬಿಡುಗಡೆ ಕೊಟ್ಟು ಕಾಪಾಡಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ನಿಮ್ಮ ಕೃಪೆ ನಮ್ಗೆ ಇರುವುದಕ್ಕಾಗಿ ಸ್ತೋತ್ರ ಅಪರಕ್ಷಕ. ಇಲ್ಲಿ ಸೇರಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ವಿಶೇಷವಾಗಿ ಆಶೀರ್ವಾದ ಮಾಡಿ ಸ್ವಾಮಿ. ಅದೇ ಪ್ರಕಾರ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಾರ್ಥನಾ ಕೂಟದಲ್ಲಿ ಈ ಒಂದು ಝೂಮ್ ಮೀಟಿಂಗ್ ಅಲ್ಲಿ ಸ್ವಾಮಿ ಇನ್ನೂ ಅನೇಕ ಭಕ್ತಾದಿಗಳು ಸೇರಿ ಬಂದು ಅಪಾರಕ್ಷಕ ನಿಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಸತ್ಯದ ಪರಿಜ್ಞಾನವನ್ನು ಸೇರುವುದಕ್ಕಾಗಿ ನಿಮ್ಮಲ್ಲಿ ರಕ್ಷಣೆ ಹೊಂದಕ್ಕಾಗಿ ಬರುವುದಕ್ಕೆ ಎಲ್ಲ ಒಬ್ಬೊಬ್ಬರು ನೀವು ಆಶೀರ್ವಾದ ಮಾಡಿ ಬಲಪಡಿಸಿ ರಕ್ಷಿಸಿ ಪೋಷಿಸಿ ಕಾಪಾಡಬೇಕಾಗಿ ನಮ್ಮ ಒಬ್ಬನೇ ಒಡೆಯ ರಕ್ಷಕನಾಗಿರ್ತಕ್ಕಂಥ ಯೇಸು ಸ್ವಾಮಿ ಹೆಸರಿನಲ್ಲಿ ನಾವೆಲ್ಲರೂ ಬೇಡಿ ಹೊಂದಿದ್ದೇವಪ್ಪ. ನಮ್ಮ ಜೀವವುಳ್ಳ ಸ್ವರ್ಗೀಯ ತಂದೆಯೇ ಆಮೇನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ. ಪರಲೋಕ ನಮ್ಮ ತಂದೆಯೇ, ನನ್ನ ನಾಮ ಪರಿಶೀಲಿಸಲ್ಪಡಲಿ, ಬಸಿತೋ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರ ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡುವ ನಾಮ ಸೋಹಿಸುವಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿದೆ ಕೇಳಿದ ತಪ್ಪಿಸು. ಯಾಕೆಂದರೆ ರಾಜ್ಯವು ಹಲವು ಮಹಿಮೆ ಸ್ವಾಮಿ. ಆಶೀರ್ವಾದ ಬೋಧಕರಂತ ಶಿವರಾಜ್ ಜಾಂತಿಯವರು ಕೊಡ್ಬೇಕಾಗಿ ಕೇಳ್ಕೊತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ಇಲ್ಲಿವರೆಗೂ ವಾಕ್ಯಗಳನ್ನು ಕೇಳಿರ್ತಕ್ಕಂಥರೆಲ್ಲರೊಂದಿಗೂ ವಾಕ್ಯವನ್ನು ಸಾರಿರ್ತಕ್ಕಂಥವರೊಂದಿಗೂ ಪ್ರಾರ್ಥನೆಯನ್ನು ನೆನೆಸ್ತಕ್ಕಂಥದ್ದಾಗಿದೆ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು ಹಾಗೂ ಪರಿಶುದ್ಧಾತ್ಮನ ಅನುನತೆ, ಐಕ್ಯತೆ, ಶಾಂತಿ, ಸಮಾಧಾನ, ನೆಮ್ಮದಿಯು ಇಂದಿಗೂ ಎಂದೆಂದಿಗೂ ನಿತ್ಯ ನಿರಂತರಕ್ಕೂ ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರೊಂದಿಗೂ ನೆಲೆಗೊಂಡಿರಲಿ ಸ್ವಾಮಿ. ಆಮೆನ್.